सत्य परम धीमे सृष्टिस्थिप्य हेयन निशितमो बंद मोक्ष अश्रह्मद्र प्रभृतिसुनरिश्वात्मक विष्णुव्यस्ता सता सकलगुणनिधि सर्वोषव्यपेता पूर्णाननंद प्योयो यो, यो पे परमस चिंताये तम महान तम धर्मप्रोच्छेता कयता वोत्र परमाहा निर्मत सरानाम सदा वेद्यम् वास्तवमत्र वस्तुष्व अदम तापत्रयोन्मुलनम् त्रिमत्फागवते महामुनिकर्ते किमवा शुश्रूषुभिस्तक्ष निगमकलोलि फल पिबत भागवत रसम आल मुहुरहोरिका भुवि भावुका अभ्रमं भंगरहित अजडं विमल सदा आनंदतीर्थम तुम भजेता पत्रयापहम भवती यदनुभाडमू कोपी वग् जडमतिरिपंतुर्जाते प्रज्ञमौली सकलवचनचेतोदेता भारती सा मम वचस निधत्ता सन्नि मानते चमत्कुर साररंभांटा कृत्मदगा श्रीमदाचार्यपर्यता वंदे गुरुपरंपरा विद्याचार्य विबुधाचार्य वेद ज्ञाचंदर <coughs> दुर्म त्वांडम सत्य ध्यान मुनि भजेन्द पंचाश्वर्ष पर सतरामूजक श्री सत्य प्रमोदगुर पा सतम नो हृदंबरे बन्धस्त्वम गुरु दिश गुरु श्रेष्ठ देव तमिति तत्पाद याचे निबद्ध अंजलिहि चित्तम मत्गुण दोष चिन्तन विदो श्री सत्यात्म गुरु तोदंगृयुगलं हित्वा नमे सद्गतिहि येरहम शुकवत्म्य शिक्षिस्मे कृपाले तंदे धेनुपाचार तत्व तत्वज्ञानार्थ सिद्धेम श्री गुरुभ्यो हम हरि ओम हरि हरि ओं, ओं।, ओं। मंगलानि संतु श्लोक्रवणपनमें वक्त श्रोतृण निखिलकमोदन पुटुतरे धर्माखिल साधनी होते अद्यीमद्भागवते नवमस्कंधाध्रकथा प्रारंभे सी किंचिपुरुकथावाद हरि ओम हरि ओम ಗಂಡ ಹೆಂಡತಿ ಪ್ರೀತಿಯಿಂದ ಇರುವುದು ಸುಖಮಯ ಜೀವನಕ್ಕೆ ಅನಿವಾರ್ಯ ಆ ಪರಸ್ಪರ ಪ್ರೀತಿ ರಾಮರಲ್ಲಿ ಇದೆ ಇಂದು ರಾಮ ನಿರ್ಮಾಣವಾಗ್ತಾ ಇದೆ ಭಾಗವತದ ಮಧ್ಯದಲ್ಲಿ ಸಕಲ ಪುರಾಣದಲ್ಲಿ ಬಂದಿರತಕ್ಕಂತಹ ರಾಮನ ಕಥೆಯೂ ಕೂಡ ಪ್ರಸ್ತುತ ಅಷ್ಟೇ ಅಲ್ಲ ಈಗ ಅನೇಕ ವಿಧರ್ಮೀಯ ತಾಕ ಶಕ್ತಿಗಳು ಎನ್ ಐಗಳಿಂದ ಕೋಟಿ 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 ಅಬ್ಜಾವಧಿ ರೂಪಾಯಿಗಳನ್ನು ತೆಗೆದುಕೊಂಡು ಪ್ರತಿಯೊಂದು ತಮ್ಮ ಪ್ರಾರ್ಥನಾ ಸ್ಥಳಗಳಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯ ವಿರುದ್ಧ ಬಹಳ ದೊಡ್ಡ ಷಡ್ಯಂತ್ರವನ್ನು ಇದ್ದಾರೆ ಯಾವ ಷಡ್ಯಂತ್ರ ಹಿಂದಿನ ಕಾಲದಲ್ಲಿ ಮೊಘಲರು ಕಾಲ ಆಗಿತ್ತು ಅದೇ ರೀತಿಯಾಗಿ ಆದರೆ ನಾವು ಭಾರತೀಯರು ನಾನಾಯಿತು ನನ್ನ ನೌಕರಿ ಆಯಿತು ಆನಂತರ ನನ್ನ ಒಳ್ಳೆ ಒಳ್ಳೆ ಪ್ಯಾಕೇಜ್ ಸಿಕ್ತು ಬೇರೆ ದೇಶಕ್ಕೆ ಹೋದೆ ಹೆಂಡತಿ ಮಕ್ಕಳಿಗೆ ಸಾಕಷ್ಟು ಹಣ ಗಳಿಸಿದೆ ಹಣ ಕಳಿಸಿದ ಊರಿನಲ್ಲಿ ದೊಡ್ಡ ಮನೆ ಕಟ್ಟಿದೆ ಮುಗೀತು ಇಲ್ಲ ಆಚಾರ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ ಸಮಾಜ ಧರ್ಮ ಸಮಾಜ ಸೇವೆ ತಮ್ಮ ಶಕ್ತಿ ಮೀರಿ ಪ್ರತಿಯೊಬ್ಬ ವ್ಯಕ್ತಿ ಮಾಡಲೇಬೇಕು ಇದು ನಾನು ಕೊಟ್ಟಿರ್ತಕ್ಕಂಥ ಅನುಕೂಲತೆಗಳಿಗೆ ಪರಮಾತ್ಮ ನಮಗೆ ಎಷ್ಟು ಅನುಕೂಲತೆ ಕೊಟ್ಟಿದ್ದಾನೆ ಇಂದ್ರಿಯಗಳನ್ನು ಕೊಟ್ಟಿದ್ದಾನೆ ಎಲ್ಲವನ್ನು ಕೊಟ್ಟಿದ್ದಾನೆ ಈ ಅನುಕೂಲತೆಗಳಿಗೆ ನಾನು ಕೊಟ್ಟಿರ್ತಕ್ಕಂಥದ್ದು ನೀವು ಈ ರೀತಿ ಮಾಡಿದರೆ ನಾನು ಕೊಟ್ಟ ಇದಕ್ಕೆ ನೀವು ಟ್ಯಾಕ್ಸ್ ಸರಿಯಾಗಿ ಕೊಟ್ಟಿದ್ದೀರಿ ಅಂತ ಅರ್ಥ ಕರವನ್ಮಿತೆ ಹೇಳ್ತಿಕೊಂಡು ಅಂತ ಹೇಳಿ ಆಚಾರ್ಯ ಗೀತಾ ಭಾಷಣದಲ್ಲೇ ಹೇಳ್ತಾರೆ ಆಚಾರ್ಯ ತತ್ವಜ್ಞಾನಿಗಳು ಅದರಷ್ಟೇ ರಾಜನೀತಿಜ್ಞರು ಸಹ ರಾಮಚಂದ್ರ ಎಂಥ ರಾಜನೀತಿಯನ್ನು ನಡೆದ ನಿನ್ನೆ ದಿವಸನೂ ಕೇಳಿದ್ದೀರಿ ನಂತರ ನನ್ನ ಹೆಂಡತಿಗೆ ಅಪವಾದ ಬರಬಾರದು ಅದಕ್ಕೋಸ್ಕರ ತಾನೇ ಜನರು ಮಾಡಬೇಕಾಗಿರ್ತಕ್ಕಂತಹ ಎಲ್ಲ ಅಪವಾದಗಳನ್ನು ಹೊರಿಸಿ ಆನಂತರ ಈ ಅಪವಾದ ಯಾವುದೂ ಸೀತೆಯಲ್ಲಿಲ್ಲ ಅನ್ನೋದನ್ನು ತೋರಿಸಿಕೊಟ್ಟಿದ್ರು ನಮ್ಮ ಆರಾಧ್ಯ ದೇವತೆ ಅವನ ಚರಿತ್ ಅವತಾರ ಚರಿತ್ರೆಯಲ್ಲಿಯೂ ಸಹ ಏನೇ ಸಣ್ಣ ಸಂಶಯವಿದ್ದರೂ ಹಿರಿಯರನ್ನು ಕೇಳಿ ಕ್ಲಿಯರ್ ಮಾಡಿಕೊಳ್ಳಿ ಎಲ್ಲದಕ್ಕೂ ಉತ್ತರ ಇದೆ ನಿನ್ನೆ ಅನೇಕ ಪುರಾಣಗಳ ವಾಲ್ಮೀಕಿ ರಾಮಾಯಣದ ಉದಾಹರಣೆಗಳನ್ನು ಕೊಟ್ಟು ಮೇಲೆ ನಾನು ಹೇಳಿದೆ ಇಂತಹ ಸೀತೆಯನ್ನು ತನ್ನ ಪರಿವಾರದವರನ್ನು ಕರೆದುಕೊಂಡು ದಾರಿಯಲ್ಲಿ ಭರದ್ವಾಜರ ಆಶ್ರಮದಲ್ಲಿ ಒಂದು ದಿವಸ ಕಳೆದು ಒಂದು ರಾತ್ರಿ ಕಳೆದು ಪರಮಾತ್ಮ ಅಯೋಧ್ಯೆಗೆ ಹೊರಟಿದ್ದ ಅವಕೀರ್ತ್ಯಮಾನ ಕುಸುಮೈಹಿ ಲೋಕಪಾಲಾರ್ಪಿತೈ ಪತಿ ರಾಮಚಂದ್ರ ಅಯೋಧ್ಯೆಗೆ ಹೊರಟರೆ ಆಕಾಶದಿಂದ ಅಲ್ಲ ಅವರ ಆಶ್ರಮದಿಂದ ಹಿಡಿದುಕೊಂಡು ಅಯೋಧ್ಯೆಯವರೆಗೂ ಪುಷ್ಪವೃಷ್ಟಿಯನ್ನು ಸತತವಾಗಿ ದೇವತೆಗಳು ಮಾಡ್ತಾ ಇದ್ದರಂತೆ ಯಾಕೆ ದೇವತೆಗಳು ಜಗತ್ತಿಗೆ ಉಪಕಾರಕರು ಆದರೆ ತಾವು ಮಾಡುವ ಉಪಕಾರಕ್ಕೆ ವಿಘ್ನ ಮಾಡ್ತಕ್ಕಂಥವ್ರು ಹಸುರು ರಾಕ್ಷಸರು ತಮ್ಮ ವಿಘ್ನ ದೂರ್ತಿಯ ದೂರ್ನವನ್ನು ಮಾಡಿದ ಪರಮೋಪಕಾರಿ ಶ್ರೀಹರಿ ಅಂತ ತಿಳ್ಕೊಂಡು ಅಂತೇಳಿ ಆಕಾಶದಿಂದ ಪುಷ್ಪವೃಷ್ಟಿಯನ್ನು ಮಾಡ್ತಾ ಇದ್ದಾರೆ ಬ್ರಹ್ಮದೇವರು ಆಕಾಶದಿಂದ ಅಲ್ಲೇ ಸೀತೆಯ ಪಾವಿತ್ರ್ಯವನ್ನು ತಿಳಿಸುವುದಕ್ಕೋಸ್ಕರ ಬಂದಿರತಕ್ಕಂತಹ ಬ್ರಹ್ಮದೇವರು ರಾಮನ ಜೊತೆಗೆ ಬ್ರಹ್ಮಾದಿ ಮುಖ್ಯ ದೇವತೆಗಳು ಭರದ್ವಾಜ ಆಶ್ರಮಕ್ಕೆ ಬಂದು ಅಯೋಧ್ಯೆಗೆ ಹೊರಟಾಗ ಭಾಗವತ್ಕಾರ ಹೇಳ್ತಾರೆ ವೇದವ್ಯಾಸರು ಹೇಳ್ತಾ ಇದ್ದಾರೆ ಉಪಗೀಯ ಮಾನಚರಿತಃ ಶತಧೃತ್ಯಾದಿ ಮುದ ಬ್ರಹ್ಮದೇವರೇ ಮೊದಲಾಗಿರ್ತಕ್ಕಂತಹ ಆ ದೇವತೆಗಳಿಂದ ಅನೇಕ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಸ್ತೋತ್ರ ಮಾಡ್ತಾ ಇದ್ದ ಸ್ತೋತ್ರ ಮಾಡ್ತಾ ಆಗ ಅಯೋಧ್ಯೆಯ ಅಂಚಿಗೆ ಪರಮಾತ್ಮ ಬಂದಿದ್ದ ಭರತನ ಭಕ್ತಿ ರಾಜರ ತ್ಯಾಗ ನೋಡಿದರೆ ಮೈ ರೋಮಾಂಚಿತವಾಗ್ತದೆ ಹದಿನಾಲ್ಕು ವರ್ಷ ಭರತ ಏನಂತ ತಿಂದ ಯಾವ ರೀತಿಯಾಗಿರ್ತಕ್ಕಂಥ ಆಹಾರವನ್ನು ಇದ್ದ ತನ್ನ ತಾಯಿ ಮಾಡಿರ್ತಕ್ಕಂಥ ಅನ್ಯಾಯದ ಪ್ರಾಯಶ್ಚಿತ್ತವಾಗಿ ಅವಳಿಗೂ ಸದ್ಗತಿಯಾಗಬೇಕು ತಾನು ರಾಮಚಂದ್ರನ ವನವಾಸಕ್ಕೆ ಕಾರಣನಾದರಿಂದ ತಾನೂ ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು ಅಂತ ಹೇಳಿ ಹದಿನಾಲ್ಕು ವರ್ಷ ಏನು ಆಹಾರ ತಿಂತ ಇದ್ದ ಲಕ್ಷ್ಯ ಕೊಡಿ ಗೋಮೂತ್ರಯಾವಕಂ ಶ್ರುತ್ವ ಭ್ರಾತರಂ ವಲ್ಕಲಾಂಬರಂ ಅಯೋಧ್ಯೆಯ ರಾಜ ಆದರೆ ಹದಿನಾಲ್ಕು ವರ್ಷಗಳವರೆಗೆ ಅಕ್ಕಿಯನ್ನು ನವಣಕ್ಕಿಯನ್ನು ಗೋಮೂತ್ರದಲ್ಲಿ ಬೇಯಿಸಿ ಕಲ್ಪನೆ ಮಾಡ್ತೀರಾ ಈ ತ್ಯಾಗ ಕಲ್ಪನೆ ಮಾಡ್ತಾರೆ ಈಗಿನ ದಿವಸದಲ್ಲಿ ಇದನ್ನು ಕಲ್ಪನೆ ಒಂದು ಪಂಚಗವಿ ತೆಗೆದುಕೊಳ್ಳಬೇಕಾದ್ರೆ ನಮ್ಮ ಮುಖ ಫೋಟೋ ತೆಗೆಯುವಷ್ಟು ವಿಕೃತವಾಗಿರ್ತದೆ ಹದಿನಾಲ್ಕು ವರ್ಷ ಗೋಮೂತ್ರದಲ್ಲಿ ಅನ್ನವನ್ನು ಅಕ್ಕಿಯನ್ನು ಬೇಯಿಸಬೇಕು ಪ್ರಾಣಧಾರಣೆಗೆ ಎಷ್ಟು ಬೇಕು ಅಷ್ಟು ಮಾತ್ರ ಆಹಾರವನ್ನು ಸ್ವೀಕರಿಸಿ ರಾಜ್ಯದ ಎಲ್ಲ ಜವಾಬ್ದಾರಿಯನ್ನು ಲಕ್ಷಗೊಟ್ಟು ನೋಡಿ ಮಂತ್ರಿಗಳ ಕಡೆಯಿಂದ ಅದನ್ನು ಮಾಡಿಸ್ತಾ ರಾಮ ಬರುವ ದಾರಿಯನ್ನೇ ಕಾಯ್ತಾಯಿತ್ತು ಆಕಾಶಗಾರ ನೋಡ್ತಾ ಇದ್ದಾನೆ ಭರತ ಸೂರ್ಯ ಇನ್ನೂ ಬಂದಿಲ್ಲ ಸ್ವಲ್ಪ ಸ್ವಲ್ಪ ಅರುಣೋದಯವಾಗಿರ್ತಕ್ಕಂಥ ಲಕ್ಷಣ ಅರುಣೋದಯವಾಯಿತು ರಾಮ ಬರಲಿಲ್ಲ ಮೊದಲೇ ತಯಾರಿಟ್ಟಿರ್ತಕ್ಕಂಥ ರೀತಿಯಲ್ಲಿ ಸೇವಕರ ಕಡೆಯಿಂದ ಬೆಂಕಿ ತಯಾರು ಮಾಡಿ ಸೂರ್ಯನ ಪ್ರಥಮ ಕಿರಣ ರಾಮ ದರ್ಶನ ಆಗಲಿಲ್ಲ ನಾನು ಅಗ್ನಿಯಲ್ಲಿ ನಾನು ಹೇಳಿದಂತೆ ಹಾರಿಕೊಳ್ತೇನೆ ಬರೀ ಕಥೆ ಕೇಳಿ ಬಿಡಬೇಡಿ ಜೀವನದಲ್ಲಿ ಒಂದು ಉದ್ದೇಶ ಇಟ್ಕೊಳ್ಳಿ ಮನುಷ್ಯ ಒಂದು ವ್ರತ ಇಟ್ಕೊಳ್ಬೇಕು ನಾನು ಇದನ್ನು ಸಾಧಿಸಿಯೇ ತೀರ್ತೇನೆ ಅಂತ ತಿಳ್ಕೊಂಡು ಸಾಧಿಸಿಯೇ ತೀರ್ತೇನೆ ಅಂತ ಇಟ್ಕೊಂಡು ದೇವ್ರ ನಿಮ್ಗೆ ಸಹಾಯ ಮಾಡ್ತಾರೆ ನಿಜವಾಗಿಯೂ ಹತ್ತು ದಿನಗಳಲ್ಲಿ ಎರಡು ಪ್ರವಚನ ವಿದ್ಯಾರ್ಥಿಗಳಿಂದ ವಾಯಿಸ್ತುತಿ ಸುಮದ್ವಿಜಯ ಪಾರಾಯಣ ಈ ಹತ್ತು ದಿನ ದೊಡ್ಡ ಯಜ್ಞ ಇದ್ದಂತೆ ಇತ್ತು ಇವತ್ತಂತೂ ಇನ್ನೂ ವಿಶೇಷವಾಗಿ ಅದರಲ್ಲಿ ವಿಷಯಗಳನ್ನು ಕಠಿಣವಾದಂಥ ವಿಷಯ ಷಡ್ದರ್ಶನಗಳ ವಿಮರ್ಶೆ ಅದರಲ್ಲಿ ಆ ರೀತಿಯಾಗಿ ಹೇಗಾಗ್ತದೆ ಎರಡೆರಡು ಮಾಡಬೇಡಿ ಅಂತ ವಿದ್ಯಾರ್ಥಿಗಳು ಆಗೋದಿಲ್ಲ ಆದರೆ ನಾನು ಮಾಡ್ತೇನೆ ಅಂತ ಹೇಳಿಲ್ಲ ಮಧ್ವಾಚಾರ್ಯ ಎದುರಿಗೆ ನಾನು ಪ್ರ ಸಂಕಲ್ಪ ಮಾಡಿದೆ ನಿಮ್ಮ ಮಹಿಮೆ ಹೇಳಿಸುವರು ನೀವು ಅದನ್ನು ನೀವು ಹೇಳಿಸಿ ನಾನು ಕೇವಲ ಪ್ರಾಮ್ಟ್ ಅಂತ ನೋಡಿತೇನೆ ಹೇಳಿಸಿದವರು ಅವರು ಕೆಲವು ವಿಷಯ ಅನುಮಾನ ಯುಕ್ತಿಗಳ ವಾಕ್ಯಗಳು ಬಂದಾಗ ಅದಕ್ಕೆ ನಮ್ಮಲ್ಲಿ ಅನುಮಾನ ಶರೀರ ಅಂತ ಕರಿತೇವೆ ಅಥವಾ ತರ್ಕ ಶರೀರ ಅಂತ ಕೂಡ ಅಂತ ಹೇಳಿ ಕರಿತೇವೆ ಅಲ್ಲಿ ಸಾಧ್ಯ ಇರ್ತದೆ ಹೇತು ಇರ್ತದೆ ಆನಂತರ ಉದಾಹರಣೆ ಇರ್ತದೆ ಕೆಲವು ಸಲ ಅನ್ವಯಾನುಮಾನ ಇರ್ತದೆ ಕೆಲವು ಸಲ ವ್ಯತಿರೇಕ ಅನುಮಾನ ಇರ್ತದೆ ನಾನು ಆದಷ್ಟು ಅವುಗಳನ್ನು ಅವಾಯ್ಡ್ ಮಾಡಿದ್ದೇನೆ ಸುಮ್ಮನೆ ಆ ಶಬ್ದ ಹೇಳಿ ಗೊತ್ತಿಲ್ಲದೆ ಅಂತಕೊಂಡಿದ್ದು ಆದಷ್ಟು ಸುಲಭವಾಗಿ ತಿಳಿಸಬೇಕು ಅಂತ ಪ್ರಯತ್ನ ಒಳಗೆದ್ದ ವಾಯುದೇವರು ನಮ್ಮ ಕಡೆಯಿಂದ ಮಾಡಿಸಿದ್ದಾರೆ ಮಾಡಿದ್ದೇವೆ ಆದರೆ ವ್ರತ ಅಂತ ಅಂತಿಟ್ಟುಕೊಂಡ್ರೆ ದೇವರು ನಿಶ್ಚಿತ ನಡೆಸಿಕೊಡ್ತಾರೆ ಗೋಮೂತ್ರ ಯಾವಕಂ ಶ್ರುತ್ವ ಭ್ರಾತರಂ ವಲ್ಕಲಾಂಬರಂ ಗೋಮೂತ್ರದಲ್ಲಿ ಬೇಯಿಸಿದ ಸ್ವಲ್ಪ ಅನ್ನವನ್ನು ಸ್ವೀಕರಿಸಿ ಹದಿನಾಲ್ಕು ವರ್ಷ ರಾಜಾದ ರಾಜ ಬೇಕಾದಂಥ ಬೆಲೆಬಾಳು ಬಟ್ಟೆ ಹಾಕ್ಕೊಳ್ಬೋದು ವಲ್ಕಲಾಂಬರಂ ನಾರು ಬಟ್ಟೆ ಅವುಗಳನ್ನು ಹುಟ್ಟಿಕೊಂಡು ನಾವು ಧಾಬಳಿ ಉಟ್ಟುಕೊಂಡ್ರೇ ಯಾವ ಕಳೆಯಿತು ಅಪಾರ ಮೈ ಸೂತ್ರತೆ ಅಂತ ಹೇಳಿ ಅಷ್ಟು ಸಹ ಅನಶೀಲತೆ ನಮ್ಮಲ್ಲಿಲ್ಲ ಮತ್ತು ಹೇಗೆ ಮಾಡ್ತಾಯಿದ್ದ ಮಹಾಕಾರಣಿಕೋ ಜಟಿಲಂ ಸ್ಥಂಡಿಲೇಶ ರಾಮನು ಜಟಾಧಾರಿಯಾಗಿ ರಾಮನಿಗೆ ಈ ಸುದ್ದಿಯನ್ನು ತಾನು ಕೇಳಿದ ನಂದಿ ಗ್ರಾಮದಲ್ಲೇ ಇದ್ದಾನೆ ಕೇವಲ ನೆಲದ ಮೇಲೆ ಮಲ್ಕೊಳ್ತಾ ಇದ್ದಾನೆ ಸ್ಥಂಡಿಲ್ಲ ಅಂತಂದ್ರೆ ನೆಲದ ಮೇಲೆ ಮಾಡ್ತಕ್ಕಂಥ ಅಗ್ನಿಗೆ ತಯಾರಿ ಆಗಿರ್ತಕ್ಕಂಥ ಒಂದು ಹೋಮಕುಂಡ ಅದಕ್ಕೆ ನಾವು ಸ್ಥಂಡಿಲ್ಲ ಅಂತ ತಿಳ್ಕೊಂಡು ಅಂತ ಕರಿತೇವೆ ಸ್ಥಳದಲ್ಲಿ ಮಾಡ್ತಕ್ಕಂಥ ಒಂದು ವ್ಯವಹಾರ ಕೇವಲ ಬರೀ ನೆಲದ ಮೇಲೆ ಮಲ್ಕೊಳ್ತಾ ಇದ್ದ ಅಯೋಧ್ಯಾಪತಿ ಭರತ ಅಷ್ಟರಲ್ಲಿ ಹನುಮಂತ ಬಂದು ಬಂದಿದ್ದಾನೆ ಶ್ರೀರಾಮ ಅಂತೇಳಿ ಇನ್ನು ಅರುಣನ ಕಿರಣಪೂರ್ತಿ ಮೇಲೆ ಬಂದಿರಲಿಲ್ಲ ಹನುಮಂತ ಒಂದು ಸುದ್ದಿಯನ್ನು ತಿಳಿಸಿದ್ದಾನೆ ಭರತನ ಮೈ ರೋಮಾಂಚವಾಯಿತು ಆನಂದಾಶ್ರಯಸ್ಲಿಕ್ಕೆ ಪ್ರಾರಂಭವಾಯಿತು ತನ್ನ ವ್ರತವನ್ನು ನಿರ್ವಿಘ್ನವಾಗಿ ನಡೆಸಿರ್ತಕ್ಕಂಥ ಭಗವಂತನಿಗೆ ಕೃತಜ್ಞತೆಯನ್ನು ಅರ್ಪಿಸಿ ತನ್ನ ರಾಜ್ಯದ ಪ್ರಮುಖರನ್ನು ಮಂತ್ರಿಗಳನ್ನು ಪುರೋಹಿತರನ್ನು ಜೊತೆಯಲ್ಲಿ ಕರೆದುಕೊಂಡು ಆ ರಾಮನ ಪಾದುಕೆಯನ್ನು ತಲೆಯ ಮೇಲೆ ಇಟ್ಟುಕೊಂಡು ಮಂಗಳ ಜೊತೆಯಲ್ಲಿ ರಾಮನನ್ನು ಎದುರುಗೊಳ್ತಾ ಇದ್ದಾನೆ ಇಷ್ಟೆಲ್ಲ ಡೀಟೇಲ್ ಯಾಕೆ ಹೇಳ್ತಾರೆ ಪುರಾಣಕಾರು ಅಂತಂದರೆ ದೊಡ್ಡವರು ಬರ್ತಾ ಇದ್ದರೆ ಎಷ್ಟು ವಿನಯ ಇರಬೇಕು ಮನೆಗೆ ಸ್ವಾಮಿಗಳು ಬರ್ತಾರೆ ಅಥವಾ ಮನೆಗೆ ದೇವರು ಬರ್ತಾರೆ ದೇವರ ಎಷ್ಟೋ ಜನ ದೇವ ಮನೆಯಲ್ಲಿ ನಮ್ಮ ಪೂಜೆ ಮಾಡೋದಕ್ಕೋಸ್ಕರ ದೇವರನ್ನು ಕರೆದುಕೊಂಡು ಬರ್ತಾರೆ ಅಂತಹ ಸಮಯದಲ್ಲಿ ನಮ್ಮ ವ್ಯವಹಾರ ಹೇಗಿರಬೇಕು ಅಂತ ಅನ್ನೋದನ್ನು ಭರತ ಇದ್ದ ಜೊತೆಯಲ್ಲಿ ಅನೇಕ ವಿದ್ವಾಂಸರು ವೇದ ಪಾರಾಯಣವನ್ನು ಮಾಡ್ತಾಯಿದ್ದರು ಆನಂತರ ಅನೇಕ ರೀತಿಯಾಗಿರ್ತಕ್ಕಂಥ ಧ್ವಜಗಳು ಅಲ್ಲಿ ಇದ್ದು ಬಂಗಾರದ ರಥಗಳು ಅದಕ್ಕೆ ಕಟ್ಟಿದ ಸರಪಳಿಯು ಕೂಡ ಬಂಗಾರದಗಳು ರಾಮಚಂದ್ರನಿಗೆ ಕೊಡಬೇಕಾದಂಥ ಉಡುಗೊರೆ ಅಸಂಖ್ಯ ಉಡುಗೊರೆಗಳನ್ನು ಹಿಡಿದುಕೊಂಡು ತಟ್ಟೆಯಲ್ಲಿ ತುಂಬ್ಕೊಂಡು ಬರ್ತಾಯಿದ್ರು ಅವರು ಪರಮಾತ್ಮನಿಗೆ ರಾಜನ ರಾಜನಿಗೆ ಸತ್ಕಾರ ಮಾಡ್ತಾ ಇದ್ದಾನೆ ಭರತ ಅನರ್ಘ್ಯವಾಗಿರ್ತಕ್ಕಂಥ ಛತ್ರಚಾಮಗಳನ್ನು ಹೂಗಳನ್ನು ಫಲಗಳನ್ನು ರಾಮಚಂದ್ರನ ಕೈ ಮುಟ್ಟಿಸಿ ಕೆಳಗಿಟ್ಟು ಪರಮಾತ್ಮನ ಪಾದಗಳಿಗೆ ಪಾದಗಳ ಮೇಲೆ ತಲೆ ಇಟ್ಟು ಸಟ್ಟಂಗ ನಮಸ್ಕಾರ ಮಾಡಿದ್ದ ಆನಂದಾಷ್ಟಗಳಿಂದ ಪರಮಾತ್ಮನ ಪಾದ ಪ್ರಕ್ಷಾಲನೆ ಮೊದಲು ನಂತರ ಸಾಮಾನ್ಯ ನೀರಿನಿಂದ ಆಗ ಪರ ಅವನ ಶ್ರೀರಾಮಚಂದ್ರನ ಪಾದಕಗಳನ್ನು ಅವನು ಎದುರಿಗೆ ಇಟ್ಟಾಗ ಇಟ್ಟು ಪರಮಾತ್ಮ ನಿನ್ನ ಏತತ್ತೇ ಸಕಲಂ ರಾಜ್ಯಂ ಪಲ್ಮೀಕೃಷ್ಣಗಳು ಹೇಳ್ತಾರೆ ಪರಮಾತ್ಮನ್ ಇದು ನಿನ್ನ ರಾಜ್ಯ ನಿನ್ನ ಈ ಅಡವು ಹದಿನಾಲ್ಕು ಹದಿನಾಲ್ಕೋಟು ಕೊಟ್ಟಿರ್ತಕ್ಕಂಥ ರಾಜ್ಯವನ್ನು ನಿನಗೆ ಇವತ್ತು ಕೊಡ್ತಾ ಇದ್ದೇನೆ ಅದ್ಯ ಜನ್ಮ ಕೃತಾರ್ಥಮ್ಮೆ ಇಂದು ನನ್ನ ಜನ್ಮ ಸಾರ್ಥಕವಾಯಿತು ನನ್ನ ಮನೋರಥ ಪೂರ್ತಿಯಾಯಿತು ನಿನ್ನ ರಾಜ್ಯವನ್ನು ಸ್ವೀಕರಿಸುವಂತ ಹೇಳ್ತಾ ಆನಂದಾಸುಗೊಳಿಸಿರುವಂಥ ತಮ್ಮನನ್ನು ನೋಡಿ ರಾಮಚಂದ್ರ ಓಡಿ ಬಂದು ಗಟ್ಟಿಯಾಗಿ ಅಪ್ಕೊಂಡಿದ್ದಾನೆ ಇಬ್ಬರು ಆನಂದಾಶ್ರಗಳಿಂದ ಒಬ್ಬರ ಮೇಲೆ ಆನಂದಾಶ್ರಗಳನ್ನು ಸುರಿಸ್ತಾ ಇದ್ದಾರೆ ಆನಂತರ ಶ್ರೀರಾಮಚಂದ್ರ ನಾನು ಲಂಕೆಯನ್ನು ಗೆದ್ದು ಬಂದಿದ್ದೇನೆ ನನ್ನ ಸಮಾನ ಯಾರು ಇಲ್ಲ ರಾಮಚಂದ್ರ ಬಂದಿದ್ದಾನೆ ಬಂದಿರತಕ್ಕಂಥ ವಶಿಷ್ಠರು ತನಕಿಂತ ಹಿರಿಯರಾಗಿರ್ತಕ್ಕಂಥ ಮಂತ್ರಿಗಳು ಬ್ರಾಹ್ಮಣರು ಆನಂತರ ತನ್ನ ತಾಯಿಯಂದರಿಗೆ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಿದ್ದಾರೆ ಮೂರು ಜನ ರಾಮ ಸೀತೆ ಲಕ್ಷ್ಮಣರು ಆಗ ಹದಿನಾಲ್ಕು ವರ್ಷದ ನಂತರ ಬಂದ ರಾಮನನ್ನು ನೋಡಿದ ಪ್ರಜೆಗಳು ಆ ಕಾಲದಲ್ಲಿ ಅವರು ಹೀಗೆ ತಮ್ಮ ಉತ್ತರಿಯ ವಸ್ತ್ರದಿಂದ ಹೀಗೆ ಹೀಗೆಲ್ಲಾಡಿಸಿ ಸ್ವಾಗತ ಮಾಡಿದ್ದಾರೆ ಬಂತು ಸಂತೋಷ ಆಗಿದೆ ಅಂತ ತಿಳ್ಕೊಂಡು ಅಂತೇಳಿ ತಿಳಿಸ್ತಾ ಇದ್ದಾರೆ ಭರತ ರಾಮಚಂದ್ರನ ಪಾದುಕೆಯನ್ನು ಹಿಡಿದುಕೊಂಡಿದ್ದಾರೆ ಹನುಮಂತ ಶ್ವೇತಛತ್ರವನ್ನು ಹಿಡಿದುಕೊಂಡಿದ್ದಾನೆ ಶತ್ರುಘ್ನ ರಾಮಚಂದ್ರನ ಬಿಲ್ಲು ಬಾಣಗಳನ್ನು ತನ್ನ ಇಟ್ಟುಕೊಂಡಿದ್ದಾನೆ ಸೀತಾದೇವಿ ನೀರು ತುಂಬಿದ ಕಮಂಡಲನ್ನು ಕೈಯಲ್ಲಿಟ್ಟುಕೊಂಡಿದ್ದಾಳೆ ಅಂಗದ ರಾಮಚಂದ್ರನ ಬಂಗಾರದ ಖಡ್ಗವನ್ನು ತಾನು ಧರಿಸಿ ತನ್ನ ಕೈಯ್ಯಲಿಕೊಂಡಿದ್ದಾನೆ ಜಾಂಬುವಂತ ಢಾಲನ್ನು ತನ್ನ ಕೈಲಿಟ್ಟುಕೊಂಡಿದ್ದಾನೆ ಅವರೆಲ್ಲರೂ ಒಟ್ಟು ರಾಮನಿಗೆ ದಾಸ್ಯ ಮಾಡುವ ಸೇವೆ ಮಾಡೋ ಅವಕಾಶ ಸಿಗ್ತಾ ಅಂತ ತಿಳ್ಕೊಂಡು ಅಂತೇಳಿ ಆಗ ಅವರೆಲ್ಲರೂ ಪರಮಾತ್ಮನ ಸೇವೆ ಮಾಡ್ತಾ ಇದ್ದಾರೆ ಒಬ್ಬರಿಗಿಂತ ಒಬ್ಬರು ಮಹಾನ್ ವ್ಯಕ್ತಿಗಳು ಆದರೆ ಎದುರಿಗೆ ಸೇವಕರು ಹಿರಿಯರನ್ನೆಲ್ಲ ಪೂಜೆ ಮಾಡಿ ಅವರಿಗೆ ಯೋಗ್ಯವಾಗಿರ್ತಕ್ಕಂಥ ರೀತಿಯಾದ ಸತ್ಕಾರ ಮಾಡಿದ ನಂತರ ತಮ್ಮ ಮೂರು ಜನ ತಾಯಂದಿರು ಕೌಶಲ್ಯ ಸುಮಿತ್ರ ಕೈಕೇಯಿ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ್ದಾರೆ ರಾಮಚಂದ್ರ ಈಗಾಗಲೇ ನಲವತ್ತು ಅರವತ್ತು ಅರವತ್ತೈದು ವರ್ಷ ಮೀರಿದವನು ಲಕ್ಷ್ಮಣನು ಅವನಿಗಿಂತ ಒಂದು ವರ್ಷ ಸಣ್ಣವನು ಆರು ತಿಂ ಒಂಬತ್ತು ಆರು ತಿಂಗಳು ಸಣ್ಣವನು ಇದನ್ನು ಮರೆತಿದ್ದಾರೆ ಕೌಸಲ್ಯ ರಾಮನ ಹತ್ತಿರನ ಬಂದಾಕ್ಷಣಕ್ಕೇನೆ ಅವನನ್ನು ತನ್ನ ತೊಣೆ ಮೇಲೆ ಕುಡಿಸ್ಕೊಂಡು ಅವನ ಬೆನ್ನ ಮೇಲೆ ಇದ್ದಾಳೆ ಕೌಸಲ್ಯ ಸುಮಿತ್ರಾ ಲಕ್ಷ್ಮಣನನ್ನು ಕೈ ಕೈ ಸೀತೆಯನ್ನು ತನ್ನ ತೊಡೆ ಮೇಲೆ ಕುಡಿಸಿಕೊಂಡು ಆನಂದಾಷವನ್ನು ಸುರಿಸುತ್ತಾ ಎಷ್ಟು ಕಷ್ಟಪಟ್ಟರೆಪ್ಪ ಅಂಥಗಳು ಮೈ ಮೇಲೆ ಕೈಯಾಡಿಸ್ತಾ ತಮ್ಮ ತೊಡೆ ಮೇಲೆ ಕುಡಿಸಿಕೊಂಡು ಆರೋಪ್ಯ ಅಂಕೆ ಅಭಿಷಿಂಚತ್ತ ಆನಂದಾಶುಗಳಿಂದ ಅವರು ಅಭಿಷೇಕ ಮಾಡ್ತಾ ಇದ್ದಾರೋ ಎಂಬುವಂತೆ ಹಾಗೆ ಇರ್ತಕ್ಕಂಥವರನ್ನು ನೋಡಿ ಭಾಳ ಅದ್ಭುತವಾಗಿರ್ತಕ್ಕಂಥ ಪ್ರಸಂಗ ಇದೆ ಮಕ್ಕಳು ಎಷ್ಟಾದರೂ ಕೂಡ ಮಕ್ಕಳೇ ಕೊನೆಯವರೆಗೂ ಜಟಾಂ ನಿರ್ಮುಚ್ಚ ವಿಧಿವತ್ ಕುಲವೃದ್ಧ ಸಮಂ ಗುರು ನಾವು ಗುರುಕುಲದಲ್ಲಿದ್ದಾಗ ನಮ್ಮ ಆಚಾರ್ಯ ತಾಯಿ ಅವರ ಹೆಸರು ಸೀತಾಬಾಯಿ ಅವರು ಐನಾಪುರದಲ್ಲಿ ಐನಾಪುರದಲ್ಲಿರ್ತಾಯಿದ್ರು ಕೆಲವು ಇಲ್ಲಿ ಬಂದಿಲ್ಲಿ ಆಚಾರ ಹತ್ರ ಕೂಡ ಇರ್ತಾಯಿದ್ರು ಅವರು ನಮ್ಮ ಆಚಾರ್ಯರು ಚರ್ಚೆಯಲ್ಲಿದ್ದರೆ ಇದ್ದರೆ ಅವ್ರು ಊಟದ ನೆನಪೇ ಇರ್ತಿರಲಿಲ್ಲ ನಾವು ಅವರನ್ನು ಎಬ್ಬಿಸ್ಲಿಕ್ಕೆ ತಮಗೆ ಭಯ ಇರ್ತದೆ ಹೆಂಗೆ ಎಬ್ಬಿಸ್ಬೇಕು ಅವ್ರಿಗೆ ಏನಂದಾರು ಅಂತೇಳಿ ಅವ್ರ ತಾಯಿ ಹೋಗಿ ಏ ಕ್ವಶನ್ದಿಂದ ಅವ್ರು ಹೇಳೋದು ಹೇಳ್ತೇನೆ ನಾವಲ್ಲ ಗುರುಗಳಿಗೆ ಹೆಸರು ತೆಗೆದುಕೊಳ್ಳೋದೇ ತಪ್ಪು ಇನ್ನು ಕ್ವಶನ್ ಹೇಳೋದು ಮಾತು ಏ ಗೋಪಾಲ ಎಷ್ಟು ಲೇಟ್ ಮಾಡ್ತಿ ಹಸಿವಿ ಕೂತಿ ಹಸಿವಾಗಲ್ಲೇನು ಹೇಳು ನೀವು ಊಟ ಮಾಡಿಲ್ಲ ನಾನು ಒಟ್ಟು ಚುರುಚುರು ಅಂಥದ್ದು ಹೇಳು ಅಂತ ಎಬ್ಬಿಸ್ತಿದ್ರು ನಾವು ಒಂದೆರಡು ಸಲ ಹೇಳಿದ್ವಿ ಅಜ್ಜಿ ಅವರು ದೊಡ್ಡ ಆಗ್ಯಾರ ನೀವು ಹೋಗಿ ಅವ್ರು ಗೋಪಾಲ ಗೋಪಾಲ ಅಂತಂದ್ರೆ ಏ ಸುಮ್ಮಕೊಡ್ರೋ ಎಷ್ಟವನಾದ್ರೂ ನನ್ನ ಮಗ ನನ್ನ ಕೂಸೋದು ಅಂತ ಇದ್ರು ಇಲ್ಲೂ ಕೂಡ ಈಗ ಆ ಮಾತು ನೆನಪಿಗೆ ಬರ್ತದೆ ಆರೋಪಿ ಅಂಕೆ ಅಬ್ಬಿಟ್ ಅಬ್ಬಿಟ್ಸಿಂತಹ ತೊಡೆ ಮೇಲೆ ಕುಡಿಸ್ಕೊಂಡು ಬೆನ್ನ ಮೇಲೆ ಕೈ ಆಡಿಸ್ತಾ ಆಗ ತಮ್ಮ ದುಃಖವನ್ನು ಮರೆತಿದ್ದಾರೆ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಿದ್ದಾರೆ ಇವತ್ತಿನ ದಿವಸ ಮನುಷ್ಯ ಸಣ್ಣ ಸಣ್ಣ ಮಾತಿಗೆ ತಂದೆ ತಾಯಿಗಳು ವಿರೋಧ ಮಾಡ್ತಾನೆ ಅಪಮಾನ ಮಾಡ್ತಾನೆ ಏನು ತಾನು ಗಳಿಸ್ತಾನೆ ತಿಳ್ಕೊಂಡು ಅಂತ ಹೇಳಿ ನಮಗೆಲ್ಲ ನಮಗೇನು ಹೇಳಿಕ್ಕೆ ಬರಬೇಡ ಸುಮ್ಮನೆ ಕೊಡ್ರಿ ಅಂತ ಅಂತ ಅಂತೇಳಿ ಜಬರಿಸ್ತಾನೆ ಬೇಡ ಸಂಬಂಧ ಉಳಿಸಿಕೊಳ್ಳಬೇಕು ಅನ್ನೋದನ್ನು ರಾಮನಿಂದ ಕಲಿಬೇಕು ಕೈ ಕೈ ಎಷ್ಟು ನಿಮ್ಗೆ ಯಾರಾದರೂ ನಿಮ್ಗೆ ಹಿರಿಯರು ನಿಮ್ಗೆ ತರಸ ಕೊಟ್ಟಿದ್ದಾರೆ ಒಂದು ಅಪಶಬ್ದ ಆಡಿದ ರಾಮಚಂದ್ರ ಇಲ್ಲಲ್ಲ ಆನಂತರ ವಸಿಷ್ಟರು ನೋಡಪ್ಪ ಜಟೆಯನ್ನೆಲ್ಲ ತೆಗೆದುಬಿಡು ಒಳ್ಳೆ ರಾಜನಂತೆ ಸರಿಯಾಗಿರ್ತಕ್ಕಂಥ ಪರಿಶುದ್ಧನಾಗಿ ಕ್ಷೂರಕರ್ಮಾದಿಗಳನ್ನೆಲ್ಲ ಮಾಡಿಸಿಕೊಡು ಆನಂತರ ರಾಜ್ಯಾಭಿಷೇಕಕ್ಕೆ ತಯಾರಾಗುವಂತಕೊಂಡು ಅಂತ ಹೇಳಂದಿದ್ದಾರೆ ರಾಮಚಂದ್ರನು ಕೂಡ ಆಯುಷ್ಕರ್ಮವನ್ನು ಸ್ವರಕರ್ಮ ಅಂತಂದರೆ ಕೂದಲು ಕತ್ತರಿಸುವ ಕರೆಗೆ ಆಯುಷ್ಕರ್ಮ ಅಂತ ಕರೀತಾರೆ ಇವತ್ತಿನ ದಿವಸ ಆಯುಷ್ಕರ್ಮ ಯಾರಿಗೂ ಬೇಕಾಗಿಲ್ಲ ಕೂದಲು ಬಿಡೋದೇ ಒಂದು ದೊಡ್ಡ ಹಸ್ತಿಕೊಂಡು ಅಂತೇಳಿ ಗಂಡಸಕ್ಕೆ ನಾನು ಹೇಳ್ತಾ ಇದ್ದೀನಿ ಹೆಣ್ಮಕ್ಕಳು ಬಿಡಲೇಬೇಕು ಒಂದು ಪ್ಯಾಷನ್ ಅಂತ ತಿಳ್ಕೊಂಡು ಅಂತ ತಿಳ್ಕೊಂಡಿದ್ದಾರೆ ಆಗ ಮತ್ತೆ ರಾಮ ರಾಮ ಮತ್ತು ಸೀತೆಯರನ್ನು ವಿಧಿಪೂರ್ವಕವಾಗಿ ರೀತಿಯಲ್ಲಿ ಎಣ್ಣೆ ಹೆಚ್ಚಿ ಎರೆದಿದ್ದಾರೆ ಎರೆದುಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ರಾಮ ಒಳ್ಳೆಯ ರಾಜರ ವೇಷ ಹಾಕಿಕೊಂಡು ಸೀತೆಯು ಕೂಡ ಅನರ್ಘ್ಯವಾಗಿರ್ತಕ್ಕಂಥ ಬಟ್ಟೆಯನ್ನು ಧರಿಸಿದರೆ ಆಗ ಸಾಕ್ಷಾತ್ ಲಕ್ಷ್ಮೀನಾರಾಯಣರಂತೆ ಕಂಡಿದ್ದಾರೆ ಇದರ ಜೊತೆಯಲ್ಲಿ ಒಂದು ಮಾತು ಸ್ವಲಂಕೃತಿ ಸುವಾಸೋ ಬಿರ್ ಭ್ರಾತೃಬಿರ್ ಭಾರೆಯ ಬಹು ರಾಮಚಂದ್ರನಿಗೆ ಅವಾಗ ರಾಮಚಂದ್ರನಿಗೆ ಸೀತೆಗೆ ರಾಜ್ಯದಿಂದ ಶ್ರೇಷ್ಠವಾಗಿರ್ತಕ್ಕಂಥ ಬಟ್ಟೆಗಳು ತಯಾರಾದವು ಉತ್ತಮವಾದಂಥ ಸೀರೆ ತಯಾರಾಯಿತು ರಾಮಚಂದ್ರ ಹೇಳಿದ ಇಂಥದೇ ಬಟ್ಟೆ ನಾನು ತಮ್ಮಂದಿರು ತಮ್ಮಂದಿರು ಹೆಣ್ಣಂದಿರಿಗೆ ತರಿಸಿದ ಮೇಲೆ ನಾವು ಉಟ್ಕೊಳ್ತೇವೆ ಎಂಥ ಆದರ್ಶ ಅಲ್ಲ ನಾನು ರಾಜನಗೆ ನನಗೆ ಬೇಕಾದ್ರೆ ಎಷ್ಟಾದರೂ ಸೇವಕರು ಹ್ಞೂ ಅನ್ನಲಿಲ್ಲ ಈ ಕಾಲದಲ್ಲಿ ಭರತ ಸಾಷ್ಟಾಂಗ ನಮಸ್ಕಾರ ಮಾಡಿ ಅಣ್ಣ ನಾನು ಎಷ್ಟು ದಿವಸ ರಾಜಪ್ರತಿನಿಧಿ ಶಿವಾಸನದ ಮೇಲೆ ಕುಡಿಸ್ತೇನೆ ಬಾ ಅಂತ ತಿಳ್ಕೊಂಡು ಅಂತೇಳಿ ಕರೆದುಕೊಂಡು ಶ್ರೀ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಆಗಿದೆ ಅದ್ಭುತವಾಗಿರ್ತಕ್ಕಂಥ ಪಟ್ಟಾಭಿಷೇಕ ರಾಜನಾಗಿದ್ದಾನೆ ಅಂತ ಅಹಂಕಾರದಲ್ಲಿದ್ದೆ ಅಥವಾ ನಮ್ಮ ಹಿಂದಿನ ಎಲ್ಲ ಹೇಗೆ ಜೋರ್ ಜಬರ್ದಸ್ತಿ ಎಲ್ಲ ತೋರಿಸ್ತಿರ್ತಾರೆ ಇಲ್ಲ ಜುಗೋಪ ಪಿತೃವತ್ ರಾಮು ಮೀನಿರೆ ಪಿತರಂಚತಂ ಸಂ ಎಲ್ಲ ಪ್ರಜೆಗಳಿಗೆ ರಾಮ ಸೀತೆಯರು ತಂದೆ ತಾಯಿಗಳಂತೆ ವಿವಕ್ಷವನ್ನು ಕೇಳ್ತಾಯಿದ್ರು ನೋಡ್ಕೊಳ್ತಾಯಿದ್ರು ಇವರೇ ರಾಜರು ಪ್ರಜೆಗಳ ಯೋಗಕ್ಷೇಮವನ್ನು ನೋಡಿಕೊಂಡವರ ಕಷ್ಟವನ್ನು ದೂರ ಮಾಡ್ತಕ್ಕಂಥವರೇ ನಿಜವಾಗಿರ್ತಕ್ಕಂಥ ರಾಜರು ಕಾಳಿದಾಸನು ಕೂಡ ದಿಲೀಪನ ಬಗ್ಗೆ ಇದೇ ಮಾತನ್ನು ಹೇಳ್ತಾನೆ ಸ ಪಿತಾ ಪಿತರಸ್ತಾಸ ಕೇವಲ ಜನ್ಮ ಎಲ್ಲ ಪ್ರಜೆಗಳಿಗೆ ನಿಜವಾದ ತಂದೆ ತಾಯಿ ದಿಲೀಪ ದಿಲೀಪ ಆಗಿದ್ದರು ಉಳಿದ ತಂದೆ ತಾಯಿಗಳವರು ಜನ್ಮ ಕೊಡಲಿಕ್ಕೆ ಮಾತ್ರ ರಾಮಚಂದ್ರನೂ ಕೂಡ ಇದೇ ರೀತಿಯಾಗಿ ಅಂತಹ ರೀತಿಯಾಗಿ ಅವರು ಕೂಡ ತಂದೆ ತಾಯಿಯಷ್ಟೇ ಆಧಾರದಿಂದ ರಾಮ ಸೀತೆಯ ರಾಜ್ಞೆಗಳನ್ನು ಪರಿಪಾಲನೆ ಮಾಡ್ತಾ ಪ್ರಜೆಗಳು ತಮ್ಮ ಕಾರ್ಯವನ್ನು ಮಾಡ್ತಾ ಇದ್ದಾರೆ ರಾಮಚಂದ್ರ ರಾಜ್ಯವನ್ನು ಆಳ್ತಾ ಇದ್ದರೆ ವೇದವ್ಯಾಸರು ಹೇಳ್ತಾರೆ ತ್ರೇತಾಂ ಕೃತ ಸಮೋ ಭವೇತ್ ತ್ರೇತಾಯುಗ ಇದ್ದರೂ ಕೂಡ ಕೃತಯುಗದಂತೆ ಅವನ ರಾಜ್ಯದಲ್ಲಿ ಎಲ್ಲ ಅನುಕೂಲತೆಗಳಿದ್ದು ಅಂತ ಕೂಡುತ್ತೇವೆ ಶ್ರೀರಾಮಚಂದ್ರ ರಾಜ್ಯವನ್ನು ಆಳ್ತಾ ಇದ್ದಾರೆ ಅವನ ಸಂಪೂರ್ಣ ರಾಜ್ಯದಲ್ಲಿ ಪ್ರಕೃತಿ ಪ್ರಜೆ ಇವರೆಲ್ಲರೂ ಎಷ್ಟು ಸಮೃದ್ಧವಾಗಿದ್ದು ಅಂತ ಅನ್ನೋದನ್ನು ಎರಡೇ ಶ್ಲೋಕದಲ್ಲಿ ಭಾಗವತ್ಕಾರ ವರ್ಣನ ಮಾಡ್ತಾರೆ ರಾಮಿ ರಾಜನಿ ಧರ್ಮಜ್ಞೆ ಧರ್ಮಜ್ಞನಾಗಿರ್ತಕ್ಕಂಥ ಶ್ರೀರಾಮಚಂದ್ರ ಸರ್ವಭೂತ ಸುಖಾವಹೆ ಎಲ್ಲ ಸಕಲ ಭೂತ್ ಅಂದರೆ ಜಡಚೇತನರೆಲ್ಲರೂ ಸುಖದಿಂದ ಇದ್ದರು ನದಿಗಳು ತುಂಬಿ ಹರಿತಾಯಿದ್ದವು ಸರೋವರಗಳಲ್ಲಿ ನೀರು ತುಂಬಿತ್ತು ಕಾಲ ಕಾಲದಲ್ಲಿ ಆಗ್ತಾ ಇತ್ತು ಹೊಲದಲ್ಲಿ ಕೃತಯುಗ ಆದ್ದರಿಂದಾಗಿ ವರ್ಷಕ್ಕೆ ಐದು ಸಲ ಧಾನ್ಯಗಳನ್ನು ತೆಗಿತಾಯಿದ್ರು ವನಾನಿ ನದ್ಯೋ ಗಿರೆಯ ಕಾಡುಗಳು ನದಿಗಳು ಪರ್ವತಗಳು ದೇಶಗಳು ಜಂಬೂ ಜಂಬೂದ್ವೀಪ ಇತ್ಯಾದಿ ದ್ವೀಪಗಳು ಏಳು ಸಪ್ತ ಸಮುದ್ರಗಳು ಇವು ಪ್ರಜೆಗಳಿಗೆ ಬೇಕಾದ ಎಲ್ಲ ಸಂಪತ್ತಿಯನ್ನು ಕೊಡ್ತಾ ಇದ್ದು ಅಂತಕೊಂಡು ಬಂದಿದ್ದಾರೆ ಹಿಂದಿನ ಕಾಲದಲ್ಲಿ ಇವೇ ಪ್ರಜೆಗಳಿಗೆ ಬೇಕಾಗಿರ್ತಕ್ಕಂಥ ಸ್ರೋತಸ್ ಬೇಕಾಗಿರ್ತಕ್ಕಂಥ ಕಟ್ಟಿಗೆ ಹಣ್ಣು ಹಂಪಲು ಔಷಧಿ ಎಲ್ಲ ವನಸ್ಪತಿ ಕೊಡ್ತದೆ ಅನೇಕ ರೀತಿಯಾಗಿರ್ತಕ್ಕಂಥ ಖನಿಜಗಳನ್ನು ಪರ್ವತ ಕೊಡ್ತಾರೆ ಆನಂತರ ನದಿಗಳು ಹರಿಯುತ್ತಾ ಬೆಳೆಗೆ ಅನುಕೂಲಕರವಾಗಿರ್ತದೆ ಆಮೇಲೆ ದೇಶ ಸಮೃದ್ಧವಾಗಿ ಭೂದೇವಿ ಬೇಕಾದಷ್ಟು ಧಾನ್ಯಗಳನ್ನು ಕೊಟ್ಟು ಸಮೃದ್ಧಿಯನ್ನು ಸಸ್ಯಶ್ಯಾಮಲೆಯಾಗಿ ಸುಖವನ್ನು ಕೊಡ್ತಾಯಿದ್ಲು ಎಲ್ಲ ಪ್ರಕೃತಿಯೂ ಕೂಡ ಬೇಡಿದ್ದನ್ನು ಕೊಡ್ತಾ ಇದ್ಲು ಇವತ್ತು ನಾವು ಪ್ರಕೃತಿ ಮೇಲೆ ಎಕ್ಸ್ಪ್ಲೋಟೇಷನ್ ಮಾಡ್ತಾ ಇದ್ದೇವೆ ಇದ್ದು ನಾವು ಸರಿಯಾಗಿರ್ತಕ್ಕಂಥ ರೀತಿಯಲ್ಲಿ ಉಸಿರಾಡಿಸ್ಲಿಕ್ಕೆ ಶುದ್ಧ ಇವತ್ತು ನಮಗೆ ಸಿಕ್ಕೋದಿಲ್ಲ ಮೇಲಿನ ಮೇಲೆ ದಿಲ್ಲಿಯ ರಾಜ ಇತಿಹಾಸವನ್ನು ಕೇಳ್ತೇವೆ ಯಾಕೆ ಫ್ಯಾಕ್ಟರಿಗಳು ಪೆಟ್ರೋಲಿನ ಹೊಗೆ ಹಾಗೆ ಇತ್ಯಾದಿ ಮಾಡಿ ಪೂರ್ತಿ ಗಾಳಿಯನ್ನು ಕಡಿಸಿಬಿಟ್ಟಿದ್ದೇವೆ ಭೂಮಿ ಭೂಮಿಯಲ್ಲೆಲ್ಲ ನ್ಯೂಕ್ಲಿಯರ್ ಪ್ರಯೋಗ ಮಾಡಿ 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 ಕೃತ್ರಿಮವಾಗಿರ್ತಕ್ಕಂಥ ಗೊಬ್ಬರಗಳನ್ನು ಹಾಕಿ 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 ಭೂಮಿಯನ್ನು ನಿರ್ವೀರ್ಯವನ್ನಾಗಿ ಮಾಡಿದ್ದೇವೆ ನಾವು ಯಜ್ಞ ಯಾಗಾಧಿಗಳು ನಿಂತಿದ್ದರಿಂದಾಗಿ ಯೋಗ್ಯ ರೀತಿಯಿಂದ ಮಳೆಗಳು ಬರೋದಿಲ್ಲ ಆಕಾಶ ಪೊಲಿಟಾಗಿ ಹೋಗಿದೆ ಎಲ್ಲ ಧೂಳಿಯಿಂದ ಬೀಸುವ ಗಾಳಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲ್ಲ ಆಗಿದ್ದರಿಂದಾಗಿ ಶುದ್ಧವಾದ ಗಾಳಿ ಯಾರಿಗೂ ಸಿಕ್ಕೋದಿಲ್ಲ ಪೃಥ್ವಿ ಅಪ್ ಆನಂತರ ಇಂಧನ ಇಂಧನ ಇವತ್ತೆಲ್ಲ ಕಡೆಯಲ್ಲಿ ವಿಷದ ಇಂಧನವೇ ಗ್ಯಾಸ್ ವಿಷಪೂರಿತವಾದ ಇಂಧನವೇ ಇವತ್ತಿನ ದಿವಸ ಇಂಧನ ಆಗಿಬಿಟ್ಟಿದೆ ಹೀಗಾಗಿ ತೇಜಸ್ಸು ಕೂಡ ಪೊಲ್ಯೂಟ್ ಆಗಿ ಹೋಗಿಬಿಟ್ಟಿದೆ ಪೃಥ್ವಿ ಅಪ್ ತೇಜ್ವಾಯು ಆಕಾಶ ಈ ರೀತಿಯಾಗಿ ಎಲ್ಲೂ ಪೊಲ್ಯೂಷನಿಂದ ಕುಡಿದ್ದರಿಂದಾಗಿ ನಮಗೆಲ್ಲವೂ ಇದ್ದರೂ ಕೂಡ ಆರೋಗ್ಯ ಇಲ್ಲ ಉಸಿರಾಡಿಸೋದು ಕಷ್ಟ ಆಗ್ತಕ್ಕಂಥ ಪ್ರಸಂಗ ಬರ್ತಾ ಇದೆ ಆದರೆ ರಾಮರಾಜ್ಯವನ್ನು ಆಳ್ತಾ ಇರುವಾಗ ಪ್ರಕೃತಿ ಎಕ್ಸ್ಪ್ಲೋಯಿಟೇಷನ್ ಸರ್ವತಾ ಮಾಡ್ತಿರಲಿಲ್ಲ ಇವತ್ತು ನಾವು ಜಂಗಲ್ಗಳನ್ನು ಕಡಿದ ಕಡಿದು ಕಡಿದ ನಮ್ಮ ಫರ್ನಿಚರಿಗೋಸ್ಕರ ಆನಂತರ ನಾವು ಬೇರೆ ದೇಶಕ್ಕೆ ಕಳಿಸೋದಕ್ಕೋಸ್ಕರ ಹಣ ಕಳಿಸೋದಕ್ಕೋಸ್ಕರ ಜಂಗಲ್ ಹಾಳು ಮಾಡಿದ್ದೇವೆ ಫ್ಯಾಕ್ಟ್ರಿ ನೀರು ಬಿಟ್ಟು ನದಿಗಳನ್ನು ಹಾಳು ಮಾಡಿಬಿಟ್ಟಿದ್ದೇವೆ ಆನಂತರ ನಂತರ ಫರ್ಟಿಲೈಸರ್ ಅನ್ಅನವಶ್ಯಕವಾದಂಥ ಫರ್ಟಿಲೈಝರ್ ಮತ್ತು ಫರ್ಸ್ಟಿಲೈಝರ್ಗಳಿಂದ ಭೂಮಿಯನ್ನು ಕಟ್ಟಿಸಿಬಿಟ್ಟಿದ್ದೇವೆ ಹಾಗಿರಲಿಲ್ಲ ಸರ್ವೇ ಕಾಮದುಗ ಆಸನ್ ಬೇಡಿದ್ದನ್ನು ಕೊಡುವಷ್ಟು ಪ್ರಕೃತಿ ಸಮೃದ್ಧವಾಗಿತ್ತು ಅಂತ ಬಂದಿದ್ದಾರೆ ಇದರಿಂದಾಗಿ ರಾಮನ ರಾಜ್ಯದಲ್ಲಿ ನ ಆದಿ ಯಾರಿಗೂ ಮಾನಸಿಕ ರೋಗ ಇರಲಿಲ್ಲ ಇವತ್ತು ದೊಡ್ಡ ರೋಗ ಮಾನಸಿಕ ರೋಗ ಅತೃಪ್ತಿ ನನ್ನ ಪ್ರೈಮರಿ ಸ್ಕೂಲ್ನಲ್ಲಿ ಕ್ಲಾಸ್ಮೇಟ್ ಆನಂತರ ಹೈಸ್ಕೂಲ್ಗೆ ಹೋಗಲಿಲ್ಲ ಗುರುಕುಲಕ್ಕೆ ಬಂದೆ ಇವತ್ತು ಡಾಕ್ಟರಾಗಿ ಫಾರಿನ್ನಲ್ಲಿದ್ದೆ ಅವನಿಗೂ ಎಪ್ಪತ್ತಾರು ಎಪ್ಪತ್ತೇಳು ವರ್ಷ ಒಂದೆರಡು ಸಲ ಮಧ್ಯೆಯಲ್ಲಿ ಬಿಟ್ಟಿ ಆದಾಗ ಏನಪ್ಪ ಹೇಗೆ ಹಾಂ ಹೇಳ್ದ ಫಾರಿನ್ನಲ್ಲಿರ್ತಕ್ಕಂಥ ಹಣದ ಹಿಂದೆ ಬಿದ್ದ ವ್ಯಕ್ತಿಗಳಲ್ಲಿ ಮೋರ್ ದನ್ ಸಿಕ್ಸ್ಟಿ ಪರ್ಸೆಂಟ್ ಎಲ್ಲರೂ ಸೈಕೋಲಜಿಕಲ್ ರೋಗಿಗಳು ಹೀಗಾಗಿ ನಮಗೆ ಅವರಿಗೆ ಸ್ಯಾಡಿಟು ಕೊಟ್ಟರೆ ನಮ್ದು ದೊಡ್ಡ ಅಂತ ಅನ್ಸ್ಕೊಳ್ತೇವೆ ಅಲ್ಲಿ ಕೆಲವು ಸಲ ಕೆಲವು ಬ್ಯಾನ್ ಇದೆ ಆದರೆ ಅವರಿಗೆ ಫಿಸಿಕಲ್ಗಿಂತಲೂ ಮಾನಸಿಕ ರೋಗದಿಂದ ಎಲ್ಲರೂ ಅತೃಪ್ತರು 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 ಅತೃಪ್ತ ಪೀಡೆಯಿಂದ ಅದಕ್ಕಾಗಿ ಇನ್ನೊಬ್ಬರ ಮೇಲೆ ಆಕ್ರಮಣ ಮಾಡು ಅವ್ರ ಕೊಡಿ ಇವ್ರಿಗೆ ಬಡಿ ಇದು ಮಾಡಿ ಈ ರೀತಿ ಆಗಿರ್ತಕ್ಕಂಥದ್ದು ನಡೀತದೆ ನಮ್ಮ ನಮ್ಮ ದೇಶದಾಗಿ ಇಲ್ಲ ಅದು ಅಂತಿಕೊಂಡು ಅಂತ ಹೇಳ್ತಾರೆ ಇಲ್ಲೂ ಕೂಡ ಮಾನಸಿಕ ರೋಗ ಇರಲಿಲ್ಲ ವ್ಯಾಧಿ ಶಾರೀರಿಕ ರೋಗಗಳು ಇರಲಿಲ್ಲ ಅಕಾಲದಲ್ಲಿ ಮುಪ್ಪು ಬರ್ತಾ ಇರಲಿಲ್ಲ ಹಸಿವೆ ಬಾಯಾರಿಕೆ ದುಃಖ ಶೋಕ ಭಯ ಶ್ರಮ ಹಸಿವೆ ಬಾಯಾರಿಕೆ ದುಃಖ ಶೋಕ ಭಯ ಶ್ರಮ ಇವೆ ಆರು ಊರ್ಮಿಗಳು ಇವದು ಯಾವುದೂ ಪ್ರಜೆಗಳನ್ನು ಬಾಧಿಸ್ತಾ ಇರಲಿಲ್ಲ ಅಂತಕೊಂಡು ಬಂದಿದ್ದಾರೆ ಯಾಕೆ ರಾಜನ ಕಡೆಯಿಂದ ಹೊಟ್ಟೆ ತುಂಬ ಅನುಕೂಲತೆ ಇತ್ತು ಯಾರೂ ಹಸಿವೆಯಿಂದ ಇರಲಿಲ್ಲ ನದಿಗಳು ಸಮೃದ್ಧ ನೀರು ಕೊಡ್ತಾ ಇದ್ದರೂ ಬಾಯಾರಿಕೆಯಿಂದ ಯಾರೂ ಪೀಡಿತರಾಗ್ತಾ ಇರಲಿಲ್ಲ ಎಲ್ಲರೂ ಭಗವದ್ಭಕ್ತರಾಗಿದ್ದರೂ ದುಃಖ ಇರಲಿಲ್ಲ ದುಃಖ ಇಲ್ಲ ಅಂತಂದಮೇಲೆ ಶೋಕವೂ ಇಲ್ಲ ರಾಮ ರಕ್ಷಕನಾಗಿರುವಾಗ ಭಯ ಅಂತೂ ಸರ್ವತಾ ಇಲ್ಲ ಆನಂತರ ಹಣಕ್ಕಾಗಿ ಬರೀ ಅತ್ಯಾಯಾಸ ಓವರ್ ಟೈಮ್ ಪಾರ್ಟ್ ಟೈಮ್ ಅದು ಇದು ಮಾಡಿ ತಮ್ಮನ್ನು ತಾವು ಪೂರ್ತಿಯಾಗಿ ದಣಿದು ಬಿದ್ದರೆ ಸಾಕು ಒಂದು ಹತ್ತು ನಿಮಿಷ ಅದು ನೆಲದ ಮೇಲೆ ನಿದ್ದೆ ಬರ್ತದೆ ಇಂಥ ಪರಿಸ್ಥಿತಿ ಇರಲಿಲ್ಲ ಮೃತ್ಯುಶ್ಚ ಅನಿಶ್ಚತ ಅಮ್ನಾಸೀತ್ ನಾನು ಸಾಯಬೇಕು ಅಂತ ಬಯಸೋವರೆಗೂ ಯಾರಿಗೂ ಸಾವು ಬರ್ತಿರಲಿಲ್ಲ ಅಂತ ಅದು ಯಾರು ಸಾಯ್ತಿರಲಿಲ್ಲ ಅಂತಂದರೆ ಸಾಧಕರು ಆಯ್ತು ನಾನು ಸಾಧನೆ ಆಗಿದೆ ಇನ್ನು ರೋಗದಿಂದ ಯುಕ್ತನಾಗೋದು ಬೇಡ ಮರಣ ಬರಲಿ ಅಂತ ಬರ್ತಾ ಇತ್ತಂತೆ ರಾಮಿ ರಾಜನಿ ಅಧೋಕ್ಷಜೆ ಏಕಪತ್ನಿ ವ್ರತಧರ ರಾಜಋಷಿ ಚರಿತಶ್ಯುತಿ ರಾಮಚಂದ್ರ ಕೂಡ ಏಕಪತ್ನಿ ವ್ರತನಾಗಿ ರಾಜರಿಗೆ ಏಕಪತ್ನಿ ವ್ರತ ಏನ್ಮಾ ನಮಗೂ ಒಬ್ಬ ಒಬ್ಬಳೇ ಅಂತಿದ್ದಾಳೆ ಇದೇನು ದೊಡ್ಡ ಸ್ಥಿಂತನ್ಬೇಡಿ ಆಗಿನ ಕಾಲದ ರಾಜರಿಗೆ ರಾಜಕೀಯವಾದ ದೃಷ್ಟಿಯಿಂದ ಅನೇಕ ಇದ್ದರು ಫುಲ್ ಪರ್ಮಿಷನ್ ಇತ್ತು ದಶರಥನಿಗೆ ಮೂರು ಜನ ಹೆಂಡತೀರ ಜೊತೆಯಲ್ಲಿ ಮುನ್ನೂರು ಜನ ಉಪಪತ್ನಿಯರು ಅಂತಃಪುರದಲ್ಲಿದ್ದರು ರಾಮನಿಗೆ ಪತ್ನಿ ಒಬ್ಬಳೇ ಪತ್ನಿ ಉಪಪತ್ನಿಯರು ಗಿತ್ನಿಯರು ಯಾರೂ ಇರಲಿಲ್ಲ ಅನುಕೂಲತೆ ಇದ್ದಾಗ ನಿಯಮವನ್ನು ಪರಿಪಾಲಿಸೋದು ಭಾಳ ಕಷ್ಟ ಅತ್ಯಂತ ಪವಿತ್ರನಾಗಿ ಪರಮಾತ್ಮ ಕೇಳಬೇಕು ತನ್ನ ಆಚರಣೆಯಿಂದ ಜಗತ್ತಿನ ಗೃಹಸ್ಥರು ಹೇಗಿರಬೇಕು ಅಂತ ಅನ್ನೋದನ್ನು ರಾಮಚಂದ್ರ ಕಲಿಸಿಕೊಟ್ಟಂತೆ ಗೃಹಸ್ಥರು ಮದುವೆಯಾಗಿರ್ತಕ್ಕಂಥ ದಂಪತಿಗಳು ಹೇಗೆ ಸಮಾಜಕ್ಕೆ ಉಪಕಾರಕರಾಗಿರಬೇಕು ನಮ್ಮಲ್ಲಿ ಮದುವೆಗೆ ವಿವಾಹ ಅಂತಕೊಂಡು ಅಂತೇಳಿ ಕರೀತ ಶಬ್ದ ಇದೆ ವಿವಾಹ ಅಂತಕೊಂಡು ಅಂತೇಳಿ ಕರೀತಾರೆ ಏನು ವಿವಾಹ ಅಂತಂದರೆ ವಿಶೇಷವಾದ ಜವಾಬ್ದಾರಿಯನ್ನು ಸಮಾಜದ ಜವಾಬ್ದಾರಿಯನ್ನು ವಹಿಸುವಿಕೆ ಮೊದಲನೇದ್ದು ತನ್ನ ತಂದೆ ತಾಯಿ ಬಂಧು ಬಳಗ ಆನಂತರ ತಮ್ಮ ಸೇವಕರು ಆನಂತರ ಪರಿಸರದಲ್ಲಿರ್ತಕ್ಕಂಥ ಬಡವರು ಬ್ರಹ್ಮಚಾರಿ ಸನ್ಯಾಸಿಗಳು ಅಡುಗೆ ಮಾಡಿಕೊಳ್ಳುವುದಿಲ್ಲ ಅವರ ಹೊಟ್ಟು ತುಂಬಿಸುವಿಕೆ ಈ ರೀತಿಯಾಗಿರ್ತಕ್ಕಂಥದ್ದನ್ನು ರಾಮಚಂದ್ರ ಕಲಿಸಿಕೊಟ್ಟ ಅಂತ ಕೊಂಡಂತಿದ್ದಾಳೆ ನಮ್ಮ ಯಜಮಾನ್ರೆಲ್ಲ ಮಾಡ್ತಾರೆ ಸಂಧ್ಯಾ ಒಂದಿನ ದೇವ್ರ ಪೂಜೆ ಅದು ಇದು ಎಲ್ಲ ಮಾಡ್ತಾರೆ ನಾವೊಂದು ಅಡುಗೆ ಮಾಡಿಟ್ಟರೆ ಮುಗಿದ ಇಲ್ಲ ಭಾಗವತ ಹೇಳ್ತಾರೆ ಸೀತಾದೇವಿಯೂ ಕೂಡ ಸ್ವಧರ್ಮಂ ಗೃಹ ಶಿಕ್ಷಯಂ ಶಿಕ್ಷೆಯಂ ಸ್ವಯಮಾಚರಣ್ ಪ್ರೇಮಣ ಅನುವೃತ್ಯ ಪ್ರಶ್ರಯ ವನತಾ ಸತಿ ಬಿ ಹ್ರಿಯ ಅಭಿಭಾವಜ್ಞ ಭರ್ತುಹು ಸೀತಾ ಅಹರನ್ಮನಃ ಸೀತಾದೇವಿ ಜಗತ್ತಿಗೆ ಧರ್ಮವನ್ನು ಕಳಿಸಿಕೊಟ್ಲಂತೆ ಏನು ಕಲಿಸಿಕೊಟ್ಲು ಮತ್ತೆ ನೀವು ಬೈತೀರಿ ನನಗೆ ಗೊತ್ತಿದೆ ಏನು ಏನಾದರೂ ನೀವು ಹೆಣ್ಮಕ್ಳಿಗೆ ಉಪದೇಶ ಮಾಡ್ತೀರಿ ಅಂತೇಳಿ ಹೌದು ಹೆಣ್ಮಕ್ಳು ಮನೆಯಲ್ಲಿ ನಗ್ತಾ ನಗ್ತಾ ಇದ್ದಾರೆ ಧರ್ಮದಿಂದ ಇದ್ದರೆ ಆ ಮನೆಯಲ್ಲಿ ಲಕ್ಷ್ಮಿ ಇರ್ತಾಳೆ ಅದಕ್ಕೋಸ್ಕರ ನಿಮ್ಮ ಮನೆ ಸುಖವಾಗಲಿ ಅಂತಕೊಂಡು ಅಂತ ಹೇಳಿ ನೀವು ಸುಖದಿಂದ ಇರಿ ಅನ್ನೋದಕ್ಕೋಸ್ಕರ ಈ ನಿಯಮಗಳನ್ನು ಮೇಲಿಂದ ಮೇಲೆ ಹೇಳ್ತಾರೆ ಮೊದಲನೇದು ಪ್ರೇಮ ಪತಿಯಲ್ಲಿದ್ದ ಭಗವಂತನನ್ನು ಅನುಸಂಧಾನ ಮಾಡಿಕೊಂಡು ಪತಿಯನ್ನು ಭಾಳ ಪ್ರೀತಿಯಿಂದ ನೋಡಿಕೊಳ್ಬೇಕಂತ ಭಾಳ ಪ್ರೀತಿಯಿಂದ ನೋಡ್ಕೊಳ್ಬೇಕು ಅಂತಂದರೆ ಐದು ದಿನ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ಬೇಕು ಆನಂತರ ಕುರ್ಸಿ ಮೇಲೆ ಕುಡ್ಸ್ಕೊಂಡು ಪೂಜೆ ಮಾಡಬೇಕು ಹಾಗಲ್ಲ ಪ್ರೀತಿ ಅಂದರೆ ಏನು ಅರ್ಥ ಪ್ರೀತಿ ತಿಳ್ಕೊಂಡು ಅಂತಂದರೆ ಅವನಲ್ಲಿದ್ದ ಭಗವಂತ ಒಂದು ಕ್ಷಣವು ನನಗೆ ದೂರ ಆಗಬಾರ್ದು ಪ್ರೀತಿ ಎಲ್ಲವನ್ನೂ ಸಹನ ಮಾಡಲಿಕ್ಕೆ ತಯಾರಿದೆ ವಿರಹವನ್ನು ಸಹಿಸೋದಿಲ್ಲ ಅದಕ್ಕೋಸ್ಕರ ಹಿಂದಿಯಲ್ಲಿ ಒಬ್ಬ ಪ್ರಾಚೀನ ಕವಿ ಹೇಳ್ತಾನೆ ಸಬ್ ಕುಚ್ ಸಹತಾ ಪ್ರೇಮ್ ನಹಿ ವಿರಹ ಸಹತ ನಮಗೆ ಇನ್ನೊಬ್ಬರ ಮೇಲೆ ಪ್ರೀತಿ ಇದೆ ಅಂತಂದರೆ ಒಂದು ಕ್ಷಣವೂ ಅವರ ಬಗ್ಗೆ ನಾವು ಮರೆಯೋದಿಲ್ಲ ಅವರನ್ನು ಇಗ್ನೋರ್ ಮಾಡೋದಿಲ್ಲ ಇದೇ ಪ್ರೀತಿ ಇದು ಗಂಡನಿಗೂ ನಿಯಮ ಎಂಟಿಗೂ ನಿಯಮ ಈ ಪ್ರೀತಿ ಜಗತ್ತನ್ನು ಗೆಲ್ತದೆ ನೆನ್ಪೆ ಇಟ್ಕೊಳ್ಳಿ ಗಂಡ ಹೆಂಡತಿ ತಂದೆ ತಾಯಿ ಬಂಧುಗಳನ್ನ ಗೆಲ್ಲೋದಲ್ಲ ಜಗತ್ತನ್ನೇ ನಾವು ಗೆಲ್ಬೋದು ಕೇವಲ ಒಂದು ಜಗತ್ತಿನ ಅವರ ಮೇಲೆ ಪ್ರೀತಿಯನ್ನು ವ್ಯಕ್ತಪಡಿಸ್ತಾ ಇದ್ದಂದರೆ ಅವರು ಯುವಕ್ಷಮವನ್ನು ನೋಡ್ಕೊಳ್ತಾ ಇದ್ದರೆ ಪ್ರೇಮ್ನ ಅನುವೃತ್ಯ ಗಂಡನಿಗೆ ಹೇಳಿದೆ ಅವನ ಅನುಮತಿ ಇಲ್ಲದೆ ಯಾವ ಕಾರ್ಯವನ್ನು ಧಾರ್ಮಿಕ ಕಾರ್ಯವನ್ನು ಮಾಡ್ತಿರಲಿಲ್ಲ ಗಂಡನಿಗೆ ಹೇಳಿದೆ ಯಾವುದೇ ವ್ಯವಹಾರವನ್ನು ಮಾಡ್ತಿಲ್ಲ ಯಾಕೆ ಮನೆಯಲ್ಲಿ ಒಬ್ಬರು ಯಜಮಾನ ತಿರ್ಬೇಕು ಅದಕ್ಕೆ ಮಹಾಭಾರತ ಅನುಷ್ಸನ್ ಪರ್ವ ಹೇಳ್ತದೆ ಯಾರ ಮನೆಯಲ್ಲಿ ನಾವು ಎಲ್ಲರೂ ನಾವು ಯಜಮಾನ ನಾವೇನು ಕಡಿಮೆ ಗಂಡನ ಮಾತನ್ನು ಯಾಕೆ ಕೇಳಬೇಕು ಗಂಡನ ನನ್ನ ಮಾತು ಕೇಳಿ ಮಕ್ಕಳನ್ನ ನಮ್ಮ ಮಾತು ಕೇಳಿ ಅಪ್ಪನ ನಮ್ಮ ಮಾತು ಕೇಳಿ ಅಂಥ ಪರಿಸ್ಥಿತಿ ಇದ್ದರೆ ಆ ಮನಸ್ಸು ಆ ಮನೆ ಮುರಿದು ಹೋಗ್ಲಿಕ್ಕೆ ಬಹಳ ದುಡಿಯೋದಿಲ್ಲ ಅಂತ ಅಂತ ಹೇಳ್ತಾರೆ ಸರ್ವೇ ಎತ್ರ ವಿನೇತಾರಹ ಯಾವ ಮನೆಯಲ್ಲಿ ಒಬ್ಬ ನೇತ ಅಂತನ್ನೋದಿಲ್ಲ ಅವನ ಮಾತು ಎಲ್ಲರೂ ಕೇಳಬೇಕು ಎಲ್ಲರು ಎಲ್ಲರೂ ವಿನೇತಾರಹ ಶೃಂಕಲರು ಸ್ವತಂತ್ರರು ಎಲ್ಲ ನನ್ನ ಮನಸ್ಸಿಗೆ ಬಂದಂತೆ ಮಾಡ್ತಕ್ಕಂಥ ವ್ಯಕ್ತಿಗಳು ಸರ್ವೇ ಪಂಡಿತ ಮಾನ ನನ್ನ ಗಂಡಿಗೆ ಅಷ್ಟು ಬಿಡ್ತಾರೆ ನಾನು ಅಷ್ಟೇ ಕಲ್ತೇನೆ ಅವನು ಬಿ ನಾನು ಬಿ ಅವನು ಪೋಸ್ಟ್ ಗ್ರಾಜುಯೇಟ್ ನಾನು ಪೋಸ್ಟ್ ಗ್ರಾಜುಯೇಟ್ ನಾನೇನು ಕಡಿಮೆ ಇದ್ದೇನೆ ಮಕ್ಕಳು ಹಾಗೆ ಸರ್ವೇ ಪಂಡಿತ ಮಾನ ಸರ್ವೇ ಮಹತ್ವಮೆಚ್ಚಂತೆ ಎಲ್ಲರೂ ನನ್ನ ಮಾತಿ ಮನೇಲಿ ನಡೀಬೇಕು ನನ್ನ ಮನಸ್ಸಿನ ವಿರುದ್ಧ ಆಗಬಾರ್ದು ಅದಕ್ಕೋಸ್ಕರ ಏನು ಬೇಕಾದ ಅಪಮಾನ ಮಾಡಲಿಕ್ಕೂ ನಮ್ಮ ತಯಾರಿ ಇದೆ ಇವತ್ತು ಸಂಸ್ಕಾರವಿಲ್ಲದ ಮನೆಯ ಚಿತ್ರಣ ಇದು ಕುಲಂ ತದ್ ಆ ಮನೆಯೆಲ್ಲ ಆ ಕುಲವೇ ನಾಶವಾಗ್ತದೆ ಅಂತ ತಿಳ್ಕೊಂಡು ಅಂತೇಳಿ ವೇದವ್ಯಾಸದವರು ಅನುಶಾಸನ ಪರ್ವದಲ್ಲಿ ಹೇಳಿದ್ದಾರೆ ಸರ್ವೇ ಯತ್ರ ವಿನೇತಾರ ಸರ್ವೇ ಪಂಡಿತ ಮಾನಿನಃ ಸರ್ವೇ ಮಹತ್ವಮಿಚ್ಛಂತಿ ಕುಲಂ ತದವಸೀದತಿ ಆನಂತರ ಮೂರನೇದು ಸಚ್ಚಾರಿತ್ರ್ಯ ಸಚ್ಚಾರಿತ್ರ್ಯ ಅಂತಂದಾಕ್ಷಣಕ್ಕೇನೆ ಪರಪುರುಷರು ಪರಸ್ತ್ರೀಯರ ಜೊತೆ ಹೋಗದೇ ಒಂದೇ ಅಲ್ಲ ಸದಾಚರಣ ಆಚಾರ ಸದಾಚಾರ ಸ್ಮೃತಿಯಲ್ಲಿ ಬೆಳಗ್ಗೆಂದ ಬೆಳಗ್ಗೆ ಯಾವಾಗ ಹೇಳಬೇಕು ಹೇಗಿರಬೇಕು ಗಂಡಸರು ಎಲ್ಲರೂ ಧರ್ಮನ ಹೇಳಿದ್ದಾರೆ ಅದನ್ನು ಪರಿಪಾಲನೆ ಮಾಡಬೇಕು ಇವತ್ತಿನ ದಿವಸ ಭಾಳ ದುಃಖ ಆಗ್ತದೆ ಎಲ್ಲರೂ ರಾತ್ರಿ ರಾತ್ರಿ ಕೆಲಸ ಮಾಡ್ತಾರೆ ಬೆಳಗ್ಗೆ ಹತ್ತು ಹನ್ನೊಂದು ಗಂಟೆಗೆ ಹೇಳ್ತಾರೆ ಸೂರ್ಯೋದಯಕ್ಕಿಂತ ಮೊದಲು ಹೆಣ್ಮಕ್ಕಳೆದ್ದು ಉದಯ ರಾಗವನ್ನು ಹಾಡ್ತಾ ಮನೆ ತಳಿ ಹಾಕಿ ರಂಗೋಲಿ ಹಿಟ್ಟು ಹಾಕಿ ಮಕ್ಕಳಿಗೋಸ್ಕರ ಅನುಕೂಲತೆಯನ್ನು ಮಾಡಿಕೊಟ್ಟು ಹೇಳುವಂತೆ ತಿಳ್ಕೊಂಡು ಅಂತ ಹೇಳಿ ತಾವು ಕೂಡ ಬೇಗನೆ ಸ್ನಾನಾದಿಗಳನ್ನು ಮುಗಿಸ್ಕೊಂಡು ದೇವರ ಮುಂದೆ ಇತ್ಯಾದಿ ರಂಗೋಲಿ ಇತ್ಯಾದಿಗಳನ್ನೆಲ್ಲ ಹಾಕಿ ಇರ್ತಕ್ಕಂಥ ಶೀಲ ಸಚ್ಚರಿತ್ರ ಶಿಲಿಯಲೇನ ಪ್ರಶ್ರಯ ಪ್ರಶ್ರಯ ಅಂತ ತಿಳ್ಕೊಂಡಂತಂದರೆ ವಿನಯ ಅಷ್ಟೇ ಪಾಂಡಿತ್ಯ ಇರಲಿ ಅಷ್ಟೇ ಶಿಕ್ಷಣ ಇರಲಿ ವಿನಯದಿಂದ ಮಾತನಾಡುವ ಮಾತು ಮನೆಯಲ್ಲಿ ಏ ಹೇಳ ಅನ್ಬೋದ ನಾನು ಎಂಟು ಹೇಳ್ತೀಯ ಅನ್ಬೋದಲ್ಲ ಅಡಿಗೆ ಆಗ್ತಾ ಇಲ್ಲ ಹೆಂಡತ ಜಬ್ರತ್ಲಿಕ್ಕೆ ಇರ್ತಕ್ಕಂಥೇಳಿ ಹೆಂಡತಿ ಏನು ಇಲ್ಲ ಏನು ನೈವೇದ್ಯಕ್ಕೆ ತಯಾರಾಯ್ತಾ ನಾನು ಏನು ಮಾಡಿ ಅನುಕೂಲ ಮಾಡಿಕೊಡ್ಲ ನಗ್ಬೋದು ನೀವು ಆದರೆ ಈ ರೀತಿ ನಾಟಕೀಯ ಅಲ್ಲ ಇದು ಶಾಸ್ತ್ರ ಹೇಳ್ತಕ್ಕಂಥ ಎಲ್ಲರೂ ವಿನಯದಿಂದ ಮನೆಯಲ್ಲಿರಬೇಕು ಇನ್ನೊಬ್ಬರ ಮನಸ್ಸನ್ನು ನೋಯಿಸುವಂಥ ಮಾತುಗಳನ್ನು ಆಡಬೇಕು ವಿನಯದಿಂದ ಪ್ರಶ್ರಯ ಅವನತಾ ಸದಾ ಹಿರಿಯರಿಗೆ ಮರ್ಯಾದೆಯನ್ನು ಕೊಡ್ತಾ ಅವರ ಮರ್ಯಾದೆಗೆ ಭಂಗವರದಂತೆ ವ್ಯವಹಾರವನ್ನು ಮಾಡುತ್ತಾ ಬಿಯ ಎಲ್ಲಿ ನಾನು ತಪ್ಪು ಮಾಡ್ತೇನೋ ಎಲ್ಲಿ ದೇವರು ನನ್ನ ಮೇಲೆ ಸಿಟ್ಟಿಗೆ ಬರ್ತಾರೆ ದೇವರ ದೇವರ ಅನುಗ್ರಹ ತಪ್ಪಿಸ್ಕೊಳ್ತೇನೋ ಭಯ ಸಹಿತವಾದ ಎಚ್ಚರ ಇರಬೇಕು ಭಯ ಅಂತ ಅಂಜು ಗಾಬರಿಯಾಗಿ ನಡಗಬಾರ್ದು ಭೀಷ ಅಸ್ಮಾತ್ ಬಾತಪ್ಪ ಬತೆ ಭೀಷೋದೇತಿ ಸೂರ್ಯ ಹೇಳ್ತದೆ ಪರಮಾತ್ಮನ ಭಯದಿಂದ ವಾಯುದೇವರು ಗಾಳಿ ಬೀಸ್ತಾರಂತೆ ಸೂರ್ಯ ಬೆಳೆಗೆ ಉದಿತನಾಗ್ತಾನಂತೆ ಅದರ ಅರ್ಥನು ಅಂಜ್ಕೋದು ಗಡಗಡೆ ನಡ್ಕೋತ ಅಲ್ಲ ಹಾಗಲ್ಲ ನಾನು ಮಾಡಿ ಪರಮಾತ್ಮ ಕೊಟ್ಟ ಕೆಲಸದಲ್ಲಿ ತಪ್ಪಾಗಬಾರ್ದು ಅವನ ಅನುಗ್ರಹ ತಪ್ಪಬಾರದು ಅನ್ನೋ ಒಂದು ಆ ಒಂದು ಭೀತಿ ಎಲ್ಲಿ ಹಿರಿಯರು ಏನಂದಾರೋ ದೇವರು ನನ್ನ ವ್ಯವಹಾರದಿಂದ ಏನಂತ ಅಂದ್ಕೊಂಡಾನು ಅನ್ನೋ ಎಚ್ಚರ ರೂಪವಾದಂಥ ಭೀತಿ ಇರಲೇಬೇಕು ಪ್ರತಿ ಕೆಲಸ ಮಾಡುವಾಗ ಇದು ಏನು ಇದರ ಜೊತೆಯಲ್ಲಿ ಕ್ರಿಯಾ ಮನುಷ್ಯನಿಗೆ ಲಜ್ಜ ಅಂತ ಇರಬೇಕು ಹಿರಿಯರ ಜೊತೆಗೆ ನಾನು ಎಂಥ ಬೆಟ್ಟಗಳನ್ನು ಹಾಕ್ಕೊಳ್ಬೇಕು ನಾನು ಯಾವ ರೀತಿಯಿಂದ ಕೂತ್ಕೊಳ್ಬೇಕು ಎಲ್ಲಿ ನಿಂತ್ಕೊಂಡಿರಬೇಕು ಈ ರೀತಿಯಾಗಿ ಮನುಷ್ಯನಿಗೆ ಲಜ್ಜಾ ಅಂತಿಕೊಂಡಂತೆ ದೊಡ್ಡ ಅಲಂಕಾರ ನಾವು ನಾಚಿಕೆ ಬಿಟ್ಟಿವಿ ಅಂತಿಕೊಂಡಂತಂದರೆ ಬೆಂದಾಸಾಗಿದ್ದು ಅಧರ್ಮಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತೇವೆ ಅಭಿಭಾವಜ್ಞ ಗಂಡ ಹೆಂಡತರು ಪರಸ್ಪರ ಅವರ ಮನಸ್ಸಿನಲ್ಲಿ ಏನಿದೆ ಅವ್ರಿಗೇನದ್ದು ಸಂತೋಷವಾಗ್ತದೆ ಅಂತಕ್ಕಂಥದ್ದನ್ನು ಪರಸ್ಪರವಾಗಿರ್ತಕ್ಕಂಥ ರೀತಿಯಲ್ಲಿ ವಿಚಾರ ಮಾಡಲೇಬೇಕಾಗಿರ್ತಕ್ಕಂಥದ್ದು ಈ ಧರ್ಮವನ್ನು ತಾನು ಆಚರಿಸುತ್ತಾ ಸೀತಾ ಅಹರನ್ಮನಃ ರಾಮನಗೂ ಅತ್ಯಂತ ಪ್ರಿಯಳು ಆದಲು ಎಲ್ಲ ಜಗತ್ತಿನ ಹೆಣ್ಮಕ್ಕಳಿಗೂ ಇದನ್ನು ಕಲಿಸಿಕೊಟ್ಟಿದ್ದಾಳೆ ಅಂತಕೊಂಡು ಅಂತ ಹೇಳ್ತಾರೆ ಈ ಕಡೆಯಲ್ಲಿ ಭಾಗವತದ ಒಂದೊಂದು ಶ್ಲೋಕ ಬಿಟ್ಟರು ದೊಡ್ಡ ಸಂಪತ್ತಿಯನ್ನು ಬಿಟ್ಟಾಗ್ತದೆ ಭಗವಾನ್ ಆತ್ಮನಾತ್ಮ ನಮ್ಮ ರಾಮಹ ಉತ್ತಮ ಕಲ್ಪಕೈ ಸರ್ವದೇವಮಯಂ ದೇವಂ ಆಚಾರ್ಯ ಆಚಾರ್ಯವಾನ್ಮುಖೈ ರಾಮಚಂದ್ರ ತನ್ನ ಗುರುಗಳನ್ನು ಕೇಳದೆ ಯಾವ ಕೆಲಸವನ್ನು ಮಾಡ್ತಿರಲಿಲ್ಲ ಹೇಗೆ ಹೆಂಡತಿಗೆ ಗಂಡನಲ್ಲಿ ವಿನೀತನಾಗಿರಬೇಕು ಇದಕ್ಕಿಂತಲೂ ನೂರು ಪಟ್ಟು ಗುರುಗಳ ಜೊತೆಯಲ್ಲಿ ವಿನೀತನಾಗಿರ್ತಕ್ಕಂಥದ್ದು ಪುರುಷನಿಗೆ ಧರ್ಮ ಲೋಕ ಶಿಕ್ಷಣಕ್ಕಾಗಿ ದಿನಾಲು ತಪ್ಪದೆ ಇಷ್ಟು ಜವಾಬ್ದಾರಿ ಇದ್ದರೂ ದಿನಾಲು ತಪ್ಪರೆ ಗುರುಗಳ ಹತ್ರ ಹೋಗಿ ಒಂದು ತಾಸು ಅವರ ಮಾರ್ಗದರ್ಶನವನ್ನು ಪಡಿತಾ ಹಿಂದಿನಿಂದಲೂ ನಮ್ಮಲ್ಲಿ ದಿನಕ್ಕೆ ಒಂದು ಗಂಟೆಯಾದರೂ ಪುರಾಣ ಕೇಳಬೇಕು ಅಂತ ನಿಯಮ ಇದೆ ಈಗ ನೀವು ಕೇಳ್ತಾ ಇದ್ದೀರಿ ಭಾಳ ಸಂತೋಷ ಭಾಳ ಸಂತೋಷ ಒಂದು ತಾಸು ನಾವು ಕೊಡಲಿ ದೇವರಿಗೋಸ್ಕರ ಕೊಡಬೇಕು ನಮ್ಮ ಮಾರ್ಗದರ್ಶನಗೋಸ್ಕರ ನಾವು ಕೊಡಬೇಕು ತಪ್ಪದೇ ಹೋಗಿ ಆ ನಂತರ ತನಗೆ ಮೊದಲಿನಿಂದಲೂ ತಮ್ಮ ಕುಲಕ್ಕೆ ಉಪಕಾರ ಮಾಡಿರ್ತಕ್ಕಂತಹ ವಸಿಷ್ಠಾದಿ ಗುರುಗಳನ್ನು ಯಾಕಂದರೆ ಮನೆ ಮನೆಯ ಏನು ಗುರುಗಳು ಅಂತ ಇರ್ತಾರೆ ಹಿರಿಯರು ಅಂತ ಇರ್ತಾರೆ ಅವರನ್ನು ಬಿಟ್ಟು ನಾವು ಯಾರ್ಯಾರು ಹಿಂದೆ ಹೋಗ್ತಕ್ಕಂಥದ್ದು ಧರ್ಮ ಅಲ್ಲ ರಾಮನಿಗೆ ವಿಶ್ವಾಮಿತ್ರರು ಗುರುಗಳೇ ಆದರೆ ಇಲ್ಲಿ ಕುಲಗುರುಗಳು ವಶಿಷ್ಠರು ಅವರನ್ನು ಆ ನಂತರ ತನ್ನ ವಿದ್ಯೆ ಕಲಿಸಿರ್ತಕ್ಕಂಥ ವಿಶ್ವಾಮಿತ್ರರನ್ನು ಕೂಡ ಮುಖ್ಯವಾಗಿ ಅವರನ್ನು ಧ್ವರಿವುಗಳನ್ನು ಮಾಡಿ ತನ್ನ ಸಾಮರ್ಥ್ಯವಿದ್ದಷ್ಟು ಸಂಪೂರ್ಣ ಸಮೃದ್ಧ ದಕ್ಷಿಣೆಯನ್ನು ಕೊಟ್ಟುಕೊಂಡು ಶ್ರೇಷ್ಠವಾಗಿರ್ತಕ್ಕಂಥ ಅಶ್ವಮೇಧಾದ ಯಜ್ಞಗಳನ್ನು ಮಾಡಿದ್ದಾನೆ ಶ್ರೀರಾಮಚಂದ್ರ ಯಜ್ಞ ಯಾಗ ಜಗತ್ತಿನ ರಕ್ಷಣೆಗೋಸ್ಕರ ನಾವು ಬೋರಿಗಲ್ಲಿಗೆ ಬಂದ ನಂತರ ಪ್ರತಿಯೊಂದು ಆರಾಧನೆ ಇದ್ದೆವು ಅವಾಗ ನಮ್ಮ ಸ್ಥಳ ಅಂತ ಗೋರೆಗಾಂವದಲ್ಲಿ ಒಂದು ಮಂದಿರ ಅಲ್ಲಿ ಮಾಡ್ತಾಯಿದ್ದೆವು ಆದರೆ ನಾನು ಪ್ರತಿ ಸಲ ಹೋಮ ಇಟ್ಟುಕೊಳ್ಬೇಕು ಅದರಿಂದ ಸ್ವಲ್ಪ ಲಿ ವಿಳಂಬನ ಆಗ್ತಿತ್ತು ನನ್ನ ಹಿತೈಷಿಗಳಾಗಿರ್ತಕ್ಕಂಥ ಯಾರು ತಾವು ಇರುವವರೆಗೂ ಪ್ರತಿ ದಿನವೂ ಆಚಾರ್ಯರ ಯೋಗಕ್ಷೇಮ ನೋಡಿಕೊಳ್ಳತಕ್ಕಂಥ ಅನೇಕ ಗೃಹಸ್ಥರು ಇದ್ದಾರೀಗ ಈ ಕೆಲವರು ಈ ಲೋಕವನ್ನು ಬಿಟ್ಟು ಹೋಗಿದ್ದಾರೆ ಆ ಎಲ್ಲ ಹಿತೈಷಿಗಳು ಅಷ್ಟು ಜನ ಅಂತ ನಾವು ವಿದ್ಯಾಪೀಠ ನಡೆಸ್ತಾ ಇದ್ದೇವೆ ಒಬ್ಬ ವ್ಯಕ್ತಿ ನಡೆಸೋದಿಲ್ಲ ಇಷ್ಟು ಜನ ಗೃಹಸ್ಥರು ಆಚಾರ್ಯರ ಯೋಗಕ್ಷೇಮ ನೋಡ್ಕೊಳ್ತಕ್ಕಂಥವ್ರು ಇದ್ದಾರೆ ಪರಮಾತ್ಮ ಅವರಲ್ಲಿ ಪ್ರೇರಣೆ ಮಾಡಿ ನಡೆಸ್ತಾ ಇದ್ದಾರೆ ನನಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಏನೇ ಸಂದರ್ಭ ಇದ್ದರೂ ಒಂದು ಮಾತು ಹೇಳಿದ್ರು ಕೂಡ ನಡೆಸ್ತಕ್ಕಂಥ ಗೃಹಸ್ಥರು ಇವತ್ತಿಗೂ ಇದ್ದಾರೆ ಅವರ ಮಕ್ಕಳು ಅವರ ತಂದೆಯವರು ಮಾಡಿರ್ತಕ್ಕಂಥದ್ದನ್ನು ಅವರ ಮಕ್ಕಳು ಅಷ್ಟೇ ರೀತಿಯಿಂದ ವಿನಯದಿಂದ ಆ ರೀತಿಯಾಗಿ ಅನುಕೂಲ ಇದ್ದಾರೆ ರಾಮಚಂದ್ರ ಅದೇ ರೀತಿಯಾಗಿ ಶ್ರೇಷ್ಠವಾಗಿರ್ತಕ್ಕಂಥ ಯಜ್ಞ ನಾನು ಹೇಳಕ್ಕೆ ಬಂದಿ ಅಂತ ಯಜ್ಞ ಇಟ್ಕೊಳ್ತಾ ಆ ಹಿತೇಶ್ಗಳು ನನಗೇನು ಹೇಳ್ತಿದ್ರು ಅಂತಂದರೆ ಆಚಾರ್ಯ ಯಜ್ಞೆ ಆಗೋದ್ರಲ್ಲಿ ಎರಡು ಮೂರು ತಾಸು ಹೋಗ್ತದೆ ನಿಮ್ಮ ಪ್ರವಚನ ಕೇಳಬೇಕು ನಮ್ಗೆ ಭಾಳ ಅನುಕೂಲ ಇದೆ ಪ್ರವಚನಕ್ಕೆ ಎರಡು ಮೂರು ತಾಸು ತೆಗೆದುಕೊಳ್ಳಿ ಹೇಳಿ ನಾನು ಅದಕ್ಕೊಂದೇ ಮಾತು ಹೇಳ್ತಿದ್ದೆ ಪ್ರವಚನ ಯಜ್ಞಾನೇ ಯಜ್ಞ ಮಾಡೋಣ ತಪ್ಪದೆ ಆದರೆ ಸಾಕ್ಷಾತ್ ಆಗಿರ್ತಕ್ಕಂಥ ಹೋಮ ಹವನಗಳು ಹೀಗಾಗಿ ಕೆಲವರು ಏನು ರೀ ಆಚಾರ್ಯ ಕರ್ಮಕಾಂಡ ಜಾಸ್ತಿ ಆಯಿತು ಅಂತಂದವರು ಇದ್ದಾರೆ ಇಲ್ಲ ಯಜ್ಞ ಇದು ನಮ್ಮನ್ನು ಪವಿತ್ರನ್ನಾಗಿ ಮಾಡ್ತದೆ ನಮ್ಮ ಪ್ರಕೃತಿಗೆ ನಮ್ಮ ದೇಶಕ್ಕೆ ಒಳಿತನ ಮಾಡ್ತದೆ ಅದಕ್ಕೋಸ್ಕರ ಉತ್ತಮ ಉತ್ತಮ ಪಕ್ಷದ ಯಜ್ಞವನ್ನು ರಾಮಚಂದ್ರ ಮಾಡ್ತಾಯಿದ್ದ ಎಷ್ಟು ದಕ್ಷಿಣೆ ಕೊಟ್ಟ ಎಷ್ಟು ದಾನ ಮಾಡಿದ ಶ್ರೀ ರಾಮಚಂದ್ರ ಯಾವನು ಹೋಮದಲ್ಲಿ ಹೋತ ಆಹುತಿ ಆಗ್ತಾನಲ್ಲ ಅವನಿಗೆ ಹೋತ ಅಂತ ಕರೀತಾರೆ ಅಂಥವನಿಗೆ ಸಂಪೂರ್ಣವಾಗಿರ್ತಕ್ಕಂಥ ಪೂರ್ವ ದಿಕ್ಕನ ತನ್ನ ರಾಜ್ಯವನ್ನೇ ಕೊಟ್ಟಿದ್ದಾನೆ ಆ ರಾಜ್ಯ ಇವತ್ತಿನಿಂದ ನೀನು ನನ್ನ ಅದರಿಂದ ಏನು ಟ್ಯಾಕ್ಸ್ ಗೀಸ್ ಬರ್ತಾ ಇಲ್ಲ ಅನ್ನೋ ಆ ಆನಂತರ ಹೋಮದಲ್ಲೂ ಬ್ರಹ್ಮ ಅಂತ ಇರ್ತಾನೆ ಬಹುಶಃ ಮುಖ್ಯ ಗುರುಗಳೇ ಅಲ್ಲಿ ಬ್ರಹ್ಮಾನ್ ಸ್ಥಾನದಲ್ಲಿ ಕೂತ್ಕೊಂಡಿರ್ತಾರೆ ಅಂದರೆ ಪ್ರತಿಯೊಂದನ್ನು ಎಲ್ಲಿ ತಪ್ಪಾಗ್ತಾ ಇದೆ ಎಲ್ಲಿ ಸರಿ ಬಂದಿದೆಯೋ ಪ್ರತಿಯೊಬ್ಬಲ್ಲೂ ಅದನ್ನು ಅಬ್ಸರ್ವ್ ಮಾಡಿ ಅವನಿಗೆ ಸರಿಯಾಗಿರ್ತಕ್ಕಂಥ ರೀತಿಯಲ್ಲಿ ಮಾರ್ಗದರ್ಶನ ಮಾಡ್ತಕ್ಕಂಥವ್ರು ಬ್ರಹ್ಮ ಅಂತ ಅಂತ ಹೇಳಿ ಅವರಿಗೆ ಸಂಪೂರ್ಣ ದಕ್ಷಿಣ ದಿಕ್ಕದ ರಾಜ್ಯಗಳನ್ನೆಲ್ಲ ಕೊಟ್ಬಿಟ್ಟಿದೆ ಅಧ್ವರ್ಯೋ ತಿಳ್ಕೊಂಡಂತಿರ್ತಾರೆ ಅಂತಂದರೆ ಮಂತ್ರಗಳನ್ನು ಹೇಳಿ ಮಂತ್ರಗಳನ್ನು ಸರಿಯಾದ ರೀತಿಯಲ್ಲಿ ಯಜುರ್ವೇದ ವಿಧನಾಗಿದ್ದುಕೊಂಡು ಅವನು ವಿಧಾನಗಳೆಲ್ಲ ಸರಿಯಾಗಿ ನಡೀತಾ ಇದೆಯಲ್ಲೋ ಅಂತಕೊಂಡು ಅಂತ ಹೇಳಿ ನಾನು ನಡೆಸ್ತಾ ತಾನು ನಿಂತುಕೊಂಡು ಆ ಮಂತ್ರಗಳನ್ನು ಹೇಳಿಸಿ ಆ ಕೆಲಸವನ್ನು ಮಾಡ್ತಕ್ಕಂಥ ವ್ಯಕ್ತಿ ಆನಂತರ ಸುಸ್ವರವಾಗಿ ಅಂಥವನು ಅಧ್ವರಿಯು ಅಂತಂತಾರೆ ಅವನಿಗೆ ಪಶ್ಚಿಮ ದಿಕ್ಕಿನ ರಾಜ್ಯವನ್ನು ಕೊಟ್ಬಿಟ್ಟ ಉದ್ಗಾನ ಒಳ್ಳೆ ಸುಸ್ವರವಾಗಿ ಮಂತ್ರ ಹೇಳ್ತಕ್ಕಂಥ ವ್ಯಕ್ತಿ ಏನಿದೆ ಅವನಿಗೆ ಉದ್ಘಾತ ಅಂತಿಕೊಂಡು ಅಂತ ಹೇಳಿ ಕರೀತಾರೆ ಅವನಿಗೆ ಉತ್ತರದ ರಾಜ್ಯವನ್ನೆಲ್ಲ ಕೊಟ್ಬಿಟ್ಟ ತನ್ನ ಕುಲಪುರೋಹಿತರಾಗಿರ್ತಕ್ಕಂಥ ಶೆಟ್ಟರಿಗೆ ಮಧ್ಯದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯವನ್ನು ಪುಟ್ಟ ತನಗೇ ನುಡಿಸ್ಕೊಂಡ ಇತ್ಯದಾತ್ ಅಲಂಕಾರಂ ವಾಸೋಭ್ಯಾಂ ಅವಶೇಷಿತ ತಾನು ಸೀತೆ ಹುಟ್ಟುಕೊಂಡ ಬಟ್ಟೆ ರಾಜಕೀಯ ಬಟ್ಟೆ ಅಲ್ಲ ಬಣ್ಣ ದಾನ ಮಾಡಿಬಿಟ್ರು ಯಜ್ಞದಲ್ಲಿ ಹೇಗೆ ವಿನೀತನಾಗಿರ್ಕೊಂಡು ಬಟ್ಟೆ ಇಟ್ಕೊಳ್ಬೇಕು ಹುಟ್ಟುಕೊಂಡ ಅಕ್ಕಿ ಅವಳ ಸೀರೆ ಉತ್ತರೀಯ ವಸ್ತ್ರ ಇವನು ತನ್ನ ದೋತ ಉಟ್ಕೊಂಡು ಬಟ್ಟೆ ಒತ್ತರಿ ವಸ್ತ್ರ ಬಿಟ್ಟು ಉಳಿದೆಲ್ಲವನ್ನೂ ದಾನ ಮಾಡಿದ ಭಾಳ ಚೆನ್ನಾಗಿರ್ತಲ್ಲ ಹೋಮ್ದಲ್ಲಿ ಇಷ್ಟಲ್ಲ ಸಿಗ್ಬಿಟ್ರೆ ಇಲ್ಲ ಆಗಿನ ಕಾಲದ ಬ್ರಾಹ್ಮಣರು ಆಶೆ ಅವರು ಆ ಕಾಲದಲ್ಲಿ ಹೇಳ್ತಾರೆ ರಾಜ ರಾಜ್ಯ ಕೊಟ್ಟರೆ ಅದ್ರ ಹಿಂದೆ ನಾವು ಕುತ್ಕೊಂಡು ನಮ್ಮನ್ನೇ ನಾವು ಮರೆತು ನಮ್ಮ ಕರ್ತವ್ಯ ನಾವು ಬಿಟ್ಬಿಡ್ತೇವೆ ಆದ್ದರಿಂದಾಗಿ ನೀನೇ ಇಟ್ಕೊಬೇಕು ಇಟ್ಕೋ ಆ ವಿಷಯದಲ್ಲಿ ನಮ್ದೇನೋ ಸಜೆಷನ್ ಇದ್ದರೆ ಅದು ಕೇಳಿ ನಾವೇ ನಾವೇ ರಾಜರಿದ್ದಾಗೆ ಆ ಜವಾಬ್ದಾರಿ ನಡೆಸಲಿಕ್ಕೆ ನೀನೇ ಒಬ್ಬ ಯೋಗ್ಯನಾಗಿರ್ತಕ್ಕಂಥ ವ್ಯಕ್ತಿ ಅಪ್ರತಮ್ನ ಸ್ವಯ ಕೆ ಭಗವನ್ ಭುವನೇಶ್ವರ ಪರಮಾತ್ಮ ಈ ಲೌಕಿಕವಾದ ರಾಜ್ಯದ ಭಾಗ ತೆಗೆದುಕೊಂಡು ಏನು ಮಾಡಬೇಕು ನಮಗೇನು ನೀನು ಕೊಟ್ಟಿಲ್ಲ ಹೇಳು ಎಥೋ ರಾಮಚಂದ್ರ ನೀನು ಮನುಷ್ಯನಲ್ಲಪ್ಪ ದೇವತೆ ಸಾಕ್ಷಾತ್ ವಿಷ್ಣು ನಮ್ಮ ಅಂತರ್ಯಾಮಿ ಆಗಿದ್ದುಕೊಂಡು ನಮಗೆ ಮೋಕ್ಷೋಪವಾಗಿರ್ತಾ ಜ್ಞಾನವನ್ನು ಕೊಡ್ತಾ ಉಳಿದ ಯಾವುದೇ ರೀತಿಯಾಗಿರ್ತಕ್ಕಂಥ ದೋಷ ಬರದಂತೆ ನೀನು ನಮ್ಮನ್ನೇನು ಉದ್ಧಾರ ಮಾಡ್ತಿದ್ದೆ ಇದೇ ಸರ್ವಸ್ವ ನೀನು ನಮ್ಮ ನಮಗೆ ಸರ್ವಸ್ವವನ್ನು ನಮಗೆ ಬೇಕಾದ ಸರ್ವಸ್ವವನ್ನು ನೀನು ನಮಗೆ ಕೊಟ್ಟಿದ್ದಿ ಇದಕ್ಕಿಂತ ಹೆಚ್ಚು ನಮಗೇನು ಬೇಕು ಇಂಥ ನಿಸ್ಪ್ರಹರಾಗಿರ್ತಕ್ಕಂಥ ಬ್ರಾಹ್ಮಣರು ಆಶೆ ಇಲ್ಲದ ಬ್ರಾಹ್ಮಣರು ಇರ್ತಾಯಿದ್ರು ಯಜಮಾನ್ರು ಕೂಡ ಅಷ್ಟೇ ವಿರಕ್ತರಾಗಿ ದಾನಶೂರಾಗಿರ್ತಾಯಿದ್ರು ಇದೇ ಪರಸ್ಪರವಾಗಿರ್ತಕ್ಕಂಥ ರೀತಿಯಲ್ಲಿರ್ತಕ್ಕಂಥ ಸಂಬಂಧ ಗುರುಗಳಲ್ಲೇ ಶಿಷ್ಯರಲ್ಲಿ ಪುರೋಹಿತರಲ್ಲಿ ಯಜಮಾನರಲ್ಲಿ ಇವತ್ತಿನ ದಿವಸ ಒಬ್ಬರಿಗಿಂತ ಒಬ್ಬರು ಸಂಶಯಗಳು ಯಜಮಾನ್ ಎಷ್ಟು ದಕ್ಷಿಣ ಯಾರಿಗೂ ಗೊತ್ತು ನಾನು ಇಷ್ಟು ಅಕ್ಷರಮ ತೊಗೊಳ್ಳಿ ಅಂತಕೊಂಡು ಅಂತಕ್ಕಂಥ ಪುರೋಹಿತರು ಇದ್ದಾರೆ ಏನು ರೀ ಅವ್ನು ಇಷ್ಟೇ ಕೊಡ್ತಾನೆ ರೀ ಅರ್ಧ ಅರ್ಧ ಮಾಡಿ ಮುಗಿಸೋಣ ಇಂಥ ಪುರೋಹಿತರು ಏನು ಪುರೋಹಿತರು ಲೀಸ್ಟ್ ಕೊಟ್ಟಾರೆ ಮನೆ ಸಲುವಾಗಿ ಎಷ್ಟು ಕೊಟ್ಟರು ನನ್ನ ಸಲುವಾಗಿ ಎಷ್ಟು ಕೊಟ್ಟಾರೋ ಅನ್ನೊಂದು ಸಂಶಯನೇ ಸಂಶಯ ಯಜಮಾನ ಪುರೋಹಿತರಲ್ಲಿ ಯಜಮಾನ ಯಜಮಾನ್ ಶಿಷ್ಯ ಗುರುಗಳಲ್ಲಿ ಈ ಸಂಶಯ ಪ್ರವೃತ್ತಿ ಇದ್ದರೆ ಆ ಕೆಲಸ ಸರಿಯಾಗಿ ಆಗೋದಿಲ್ಲ ತಮ್ಮ ಶಿಷ್ಯರ ಮೇಲೆ ಪೂರ್ತಿ ವಿಶ್ವಾಸ ಇರಬೇಕು ಅವರಿಗೆ ತಮ್ಮ ಗುರುಗಳ ಮೇಲೆ ಪೂರ್ತಿ ವಿಶ್ವಾಸ ಇರಬೇಕು ತಮ್ಮ ಶಿಷ್ಯರು ಏನಾದ್ರು ಸ್ವಲ್ಪ ಕಡಿಮೆಯಾದರೂ ಅದನ್ನು ತಾವು ಅದನ್ನು ಪೂರ್ಣ ಮಾಡ್ತಕ್ಕಂಥ ಔದಾರ್ಯ ಈ ಗುರುಗಳನ್ನು ತನಿಸ್ಕೊಂಡರ ಮೇಲೆ ಇರಲೇಬೇಕಾಗ್ತದೆ ಇದೆಲ್ಲ ನಾವು ಕಲಿಯಲಿಕ್ಕೆ ಎಂಥ ಅದ್ಭುತವಾಗಿರ್ತಕ್ಕಂಥ ಮಾರ್ಗದರ್ಶನ ಪರಮಾತ್ಮ ನಮೋ ಬ್ರಹ್ಮಣ್ಯ ದೇವಾಯ ಶ್ರೀರಾಮಚಂದ್ರ ಬ್ರಹ್ಮ ಬ್ರಹ್ಮಣ್ಯ ದೇವನಾಗಿದ್ದೆ ಬ್ರಾಹ್ಮಣರಿಗೆ ದೇವತೆ ಆಗಿದ್ದೆ ಅದೇನು ಬ್ರಾಹ್ಮಣರು ಬೇಡಿದ್ದೆಲ್ಲವನ್ನೂ ಕೊಡಲಿಕ್ಕೆ ಇದ್ದೆ ನೀನು ಅವರಿಗೆ ಬೇಕಾದದ್ದು ಮೋಕ್ಷ ಅದನ್ನು ಮುಖ್ಯವಾಗಿ ನೀನು ಇದ್ದೆ ರಾಮಾಯ ಅಕುಂಠ ಮೇಧಸೆ ಶ್ರೀರಾಮಚಂದ್ರ ನೀನು ರಾಮಪ ಇಲ್ಲಿಯೂ ನಮ್ಮನ್ನು ಸಂತೋಷಪಡಿಸ್ತಾಯಿದ್ದೆ ರಮಯತೆ ಆನಂದವನ್ನು ಕೊಡ್ತೀವಿ ನಮಗೆಂತ ರಾಮನಾಗಿದ್ದೆ ಮೋಕ್ಷದಲ್ಲೂ ಕೂಡ ನೀನೇ ರಾಮ ಆ ಮೋಕ್ಷಾನಂದವನ್ನು ಕೊಡ್ತಕ್ಕಂಥ ಉದಾರಿಯಾಗಿರ್ತಕ್ಕಂಥ ಭಗವಂತನು ನೀನೇ ರಾಮಚಂದ್ರ ಉತ್ತಮ ಶ್ಲೋಕದುರ್ಯಾಯ ಜಗತ್ತಿನಲ್ಲಿ ಅತಿ ಶ್ರೇಷ್ಠ ಕೀರ್ತಿ ಅದರಲ್ಲಿ ಅಗ್ರಗಣ್ಯ ಅಂದರೆ ವೇದೇಶ ಸರ್ವೇ ಅಹಮೇವ ವೇದ್ಯ ಅಂತ ಹೇಳಿ ಶ್ರೀಕೃಷ್ಣ ಹೇಳಿದಂತೆ ಸಕಲ ವೇದಗಳಿಂದ ಸ್ತುತ್ಯನಾದ ನೀನು ನಿನ್ನ ಕೀರ್ತಿ ಬೇರೆ ಬೇಕೆ ಅಷ್ಟೇ ಅಲ್ಲ ನ್ಯಸ್ತತ್ವಾರ್ಪಿತಾಂಗ್ರಯೇ ಸರ್ವಸ್ವ ತ್ಯಾಗ ಮಾಡಿದ ಎಲ್ಲ ರೀತಿಯಾಗಿರ್ತಕ್ಕಂಥ ಸರ್ವಸ್ವವನ್ನೇ ಜಗತ್ತಿಗೆ ಅಲ್ಲ ಸರ್ವಸ್ವವನ್ನು ತ್ಯಾಗ ಮಾಡಿ ಸರ್ವಸಂಗ ಪರಿತ್ಯಾಗಗಳಾದ ಯತಿಗಳು ಈ ದೇವರನ್ನು ಸತತವಾಗಿ ಪೂಜೆ ಮಾಡ್ತಾರೆ ಎಲ್ಲ ಬಿಟ್ಟು ಅವರು ಅದು ಇವು ಬೇಕು ನ್ಯಸ್ತ ತತ್ವಾರ್ಪಿತ ಎಲ್ಲವನ್ನೂ ಸರ್ವಸಂಗ ಪರಿತ್ಯಾಗಳಾದ ಆ ಅವರು ನಿನ್ನ ಪಾದಕಮನವನ್ನು ಬಿಟ್ಟು ಬದುಕಿ ಸರ್ಲಿಕ್ಕೆ ಮನಸ್ತಿಲ್ಲ ಆ ವಿಷಯದಲ್ಲಿ ಭಾಳ ಅವರು ಏನೂ ತ್ಯಾಗ ಮಾಡಿಲ್ಲ ಮಾಡಿದರೆ ಉಳಿಯೋದೇ ಆ ಮಾತು ಬೇರೆ ಆ ರೀತಿಯಲ್ಲಿ ಇಂಥ ಅದ್ಭುತವಾಗಿರ್ತಕ್ಕಂಥ ರಾಮರಾಜ್ಯದ ಸುಖ ಸಮೃದ್ಧಿ ಸಚ್ಚರಿತ್ರ ಸನ್ಮಾರ್ಗ ಇಷ್ಟನ್ನೆಲ್ಲ ಹೇಳಿದ ವೇದವ್ಯಾಸ್ತಿಯವರು ಹೇಳ್ತಾರೆ ಸಂಸಾರ ಅಂದ ಮೇಲೆ ಅನಾನುಕೂಲತೆ ಇದ್ದದ್ದೇ ದುಃಖರಹಿತವಾದ ಸುಖ ಕೇವಲ ಮೋಕ್ಷದಲ್ಲಿ ಮಾತ್ರ ಅಯ್ಯೋ ದೇವರು ದೇವರೊಂದು ಎಷ್ಟು ತ್ರಾಸ ಆಯಿತು ತ್ರಾಸ ಆಯಿತು ಇದೇ ಸಂಸಾರ ದೇವರು ನಮಗೆ ಪರೀಕ್ಷೆ ಮಾಡ್ತಾ ಇದ್ದಾನೆ ಅಂತ ಅರ್ಥ ಪರೀಕ್ಷೆ ಪಾಸ್ ಮಾಡಿಸೋನು ಅವನೇ ಶ್ರೀ ರಾಮಚಂದ್ರನ ಜೀವನದಲ್ಲಿ ಒಂದು ಬಿರುಗಾಳಿ ಬಂತು ದೊಡ್ಡ ಸೈಕ್ಲೋನ್ ಭಾಗವತ ಪ್ರಕಾರ ರಾಮಚಂದ್ರ ತಾನೇ ವೇಷವನ್ನು ಮರೆಸಿಕೊಂಡು ಊರಲ್ಲಿ ಎಲ್ಲ ಕಡೆಯಲ್ಲಿ ತಿರುಗಾಡ್ತಾ ಅಂತ ತಿರುಗಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಸಲ ರಾತ್ರಿ ಹನ್ನೊಂದು ಹನ್ನೊಂದು ಹನ್ನೆರಡು ಗಂಟೆ ಆಗಿದೆ ಒಂದು ಮನೆಯಲ್ಲಿ ಗಂಡ ಹೆಂಡತಿ ಜಗಳ ನಡೆದರೆ ಚರಣ್ ವಚಃಃ ಶೃಣೋತ್ರ ಭಾರ್ಯ ಮುದ್ದಿಶ್ಯ ಕಸ್ಯಚೇತ ಹೆಂಡಿಗೆ ಗಂಡ ಇದೆ ಗಂಡ ಹೆಂಡತಿ ಮಾತು ಗುಪ್ತವಾಗಿ ಕೇಳಬಾರ್ದು ಆದರೆ ರಾಜನಿಗೆ ಗುಪ್ತತೆ ಬಗ್ಗೆ ರಾಜನಿಗೆ ಎಲ್ಲ ವಿಷಯ ಗೊತ್ತಿರಬೇಕು ಅಂತ ಒಂದು ನಿಯಮ ಇದೆ ಅವನು ಹೇಳ್ತಾಯಿದ್ದ ನಾಹಂ ಬಿಭರ್ಮಿತ್ವ ದುಷ್ಟಾಂ ಅಸತಿಂ ಪರಮೇಶ್ ಮಗಾಂ ತ್ರೈಣೋ ಹಿ ಬಿಬ್ರಿಯತ್ ಸೀತಾಂ ರಾಮೋ ನಹಂ ಭಜೆ ಪುನಃ ಓಕ್ ಹೋಗ್ಬೇಡ ಅಂತಂದ್ರೂ ಕೂಡ ನೀನು ನಿನ್ನ ಗೆಳತಿಯ ಮನೆಗೆ ಹೋಗಿ ಅಲ್ಲಿ ಇದು ಬಂದಿಯಲ್ಲ ಇನ್ನೊಬ್ಬರ ಮನೆಯಲ್ಲಿಗಿರುವುದು ಗಂಡನನ್ನು ಬಿಟ್ಟು ದೊಡ್ಡ ಅಪರಾಧ ಅಂತ ಕೆಲಸ ನೀನು ಮಾಡಿದ್ದು ಇನ್ನೊಬ್ಬರ ಮನೆಯಲ್ಲಿ ಇದ್ದು ಬಂದಿದ್ದಿ ನಿನ್ನನ್ನು ವಾಪಸ್ ತೆಗೆದುಕೊಳ್ಳಿಕ್ಕೆ ನಾನು ಏನು ರಾಮೇನ ನೋ ಹಿ ಬಿಬ್ರಿಯಾತ್ ಸೀತಾ ರಾಮ ಹೆಣ್ಮಕ್ಳ ಎದುರಿಗೆ ಹೆಣಪೆಕಡು ಹೆಣ್ಮಕ್ಳು ಅಂದರೆ ಸಾಕು ಏನು ಬೇಕಾದ ಅದನ್ನು ಮಾಡ್ಲಿಕ್ಕೆ ತಯಾರಿದ್ದಾನೆ ಆ ರಾಮನಂತೆ ನಾನು ತೆಗೆದುಕೊಳ್ಳಿಕ್ಕೆ ನಾಯ್ತಾ ಇರಲಿಲ್ಲ ಗೆಟ್ ಔಟ್ ಅಂತ ರಾಮರ್ಲ ಸೀತೆಯರಲ್ಲಿರ್ತಕ್ಕಂಥ ಸ್ವಾಭಾವಿಕತನವನ್ನು ನಿನ್ನಿನ ದಿವಸ ಅದರೆಲ್ಲ ಕೇಳಿದ್ದೀರಿ ರಾಮ್ ಸೀತೆಯಲ್ಲಿ ಯಾವುದೂ ದ್ವೇಷ ಇಲ್ಲ ದೋಷ ಇಲ್ಲ ರಾಮನಲ್ಲಿ ದೋಷ ಇಲ್ಲ ಅಂತಕೊಂಡು ಆದರೆ ಜಗತ್ತು ನಿಂದೆ ಮಾಡ್ತಾರೆ ರಾಜರನ್ನು ನಿಂದೆ ಮಾಡ್ತಾರೆ ಪಂಡಿತರನ್ನು ನಿಂದೆ ಮಾಡ್ತಾರೆ ಸ್ವಾಮಿಗಳನ್ನು ನಿಂದೆ ಮಾಡ್ತಾ ಇರ್ತಾರೆ ಯಾಕೆ ಅಂತ ಅಂತಂದರೆ ಇವರಿಗೆ ಸರಿಯಾಗಿ ತತ್ವ ಗೊತ್ತಿರೋದಿಲ್ಲ ಆದರೆ ಈ ನಿರಾಧಾರವಾಗಿರ್ತಕ್ಕಂಥ ವ್ಯಕ್ತಿಗಳು ಸಮಾಜದಲ್ಲಿ ಈಗ ನಡೆದಿದೆ ಅಲ್ಲ ಇಂಥ ಧರ್ಮ ಭಾಳ ಸಂಕಟದಲ್ಲಿದೆ ಪ್ರತಿಯೊಂದು ಮೀಟಿಂಗ್ನಲ್ಲಿಯೂ ನಮ್ಮ ಸಂಕಟದಲ್ಲಿದ್ದೆ ಈ ಮೋತಿ ಎಲ್ಲರನ್ನು ನಾಶಪಡಿಸ್ಬೇಕು ನಡೆಸಿದ್ದಾನೆ ಹಾಗೆ ಹೀಗೆ ನಾವೆಲ್ಲ ಒಟ್ಟಾಗಬೇಕು ನಾವು ವಿರೋಧ ಮಾಡಬೇಕು ಇವರೆಲ್ಲರೂ ಎಂಥ ಮಂದಿ ಮಂದಿ ಇತಿ ಲೋಕಾತ್ ಬಹುಮುಖಾತ್ ದುರಾರಾಧ್ಯ ಅಸಂವಿಧ ಅಸಂವಿಧ ಈ ಜನರು ಅತೃಪ್ತರು ಈ ಜನರು ಸರಿಯಾಗಿರ್ತಕ್ಕಂಥ ತತ್ವವನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋದಿಲ್ಲ ಮಂದೆ ಮುಂದೆ ಸುಮ್ಮನೆ ನಿಂದೆ ಮಾಡೋದು ಪ್ರಜೆಗಳನ್ನು ಅರ್ಧಮರ್ಧ ಓದಿರ್ತಕ್ಕಂಥವರನ್ನು ಸಂತೋಷಪಡಿಸ್ಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಕವಿ ಹೇಳ್ತಾನೆ ಯಾರು ದಡ್ಡರಿರ್ತಾರೆ ಅಂದರೆ ಅಭ್ಯಾಸ ಮಾಡಿ ದಡ್ಡರು ಅಂದರೆ ಬುದ್ಧಿಯಿಂದ ಒಳ್ಳೆಯ ಬುದ್ಧಿವಂತರು ಕಲೀಲಿಲ್ಲ ಅಂಥವರನ್ನು ನಾವು ಬೇಗನೆ ಕನ್ವಿನ್ಸ್ ಮಾಡ್ಬೋದು ಯಾಕೆಂದರೆ ಅವನಲ್ಲಿ ಯಾವುದೇ ದುರಾಗ್ರಹ ಇರೋದಿಲ್ಲ ಯಾವನು ಚೆನ್ನಾಗಿ ಹೋದ ಶಾಸ್ತ್ರ ಓದಿದ್ದಾನೆ ಅವನಿಗೂ ನಾವು ಕನ್ವಿನ್ಸ್ ಮಾಡ್ಬೋದು ಆದರೆ ಅರ್ಧ ಮಧ್ಯದಲ್ಲಿ ಜ್ಞಾನ ಲವ ಅರ್ಧ ಮರ್ಧ ಜ್ಞಾನ ಇಟ್ಕೊಂಡು ನಾನು ಸರಿಯಾಗಿ ಗೊತ್ತದಂತ ತಿಕೊಂಡು ಅಂತೇಳಿ ಅಂತಕ್ಕಂಥ ಇಂಥವರು ದುರಾರಾಧ್ಯರು ಇವರನ್ನು ಕನ್ವಿನ್ಸ್ ಮಾಡಲಿಕ್ಕೆ ಆಗೋದಿಲ್ಲ ವೇದವ್ಯಾಸ ಹೇಳ್ತಾ ಇದ್ದಾರೆ ಇತಿ ಲೋಕಾತ್ ಬಹುಮುಖಾತ್ ದುರಾರಾಧ್ಯಾತ್ ಅಸಂವಿಧಾನ ಅಜ್ಞಾನಿಯಾಗಿ ಅವರನ್ನು ಯಾರು ಕನ್ವಿನ್ಸ್ ಮಾಡಲಿಕ್ಕೆ ಸಾಧ್ಯವಿಲ್ಲ ಅದಕ್ಕೋಸ್ಕರ ಕವಿ ಹೇಳ್ತಾನೆ ಬ್ರಹ್ಮದೇವರು ಕೂಡ ಅವನನ್ನು ಕನ್ವಿನ್ಸ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ನಾವೇನು ತಲೆ ಮಾಡ್ತೇವೆ ಸುಖಮಾರ ಅಜ್ಞ ಸುಖಮಾರಾಧ್ಯ ಆ ಸುಭಾಟ್ಯತೆ ಹೇಗಿದೆ ಅಜ್ಞನನ್ನು ನಾವು ಬೇಗನೆ ಕನ್ವಿನ್ಸ್ ಮಾಡ್ಬೋದು ನಾವು ಹೇಳ್ದನ್ನು ನಂಬಿ ಬಂತ ನಂಬ್ತಾನೆ ಅವನಿಗೆ ತಿಳಿಸಿ ಹೇಳ್ಬೋದು ಸುಖತರ ಆರಾಧ್ಯತೆ ವಿಶೇಷ ಅಜ್ಞ ಇನ್ನು ಸರಿಯಾಗಿ ತಿಳಿದುಕೊಂಡವನು ಪ್ರಮಾಣಪುರಸ್ಥರವಾಗಿ ಹೇಳೋದು ನಾವು ಒಪ್ಕೊಂಡ್ಬಿಡ್ತಾನೆ ಜ್ಞಾನ ಲವ ದುರ್ವಿದಗ್ಧಂ ನರಂ ಜ್ಞಾನ ಇರೋದಿಲ್ಲ ಅದು ಭಾಳ ಗೊತ್ತಿದೆ ಅಂತಕೊಂಡು ಅಂತ ತಿಳ್ಕೊಂಡಿರ್ತಾನೆ ಈ ಅರ್ಧಮರ್ಧ ಓದಿರ್ತಕ್ಕಂಥ ಮಂದಿ ಏನಿರ್ತಾರೆ ಬ್ರಹ್ಮಾಪಿ ನರಂ ನರಂಜಯತಿ ಬ್ರಹ್ಮನೂ ಒಂದು ಕನ್ವಿನ್ಸ್ ಆಗೋದಿಲ್ಲ ಇಂತಹ ಜನರ ಮಾತನ್ನು ಕೇಳಿದ ಕ್ಷಣಕ್ಕೇನೆ ರಾಮ ವಿಚಾರ ಮಾಡಿದೆ ರಾಜನಿಗೆ ಬಂದು ಅಪವಾದ ದೂರ ಮಾಡಬೇಕು ಇಲ್ಲದೆ ಇವರೇ ಎಲ್ಲ ಕಡೆ ಅಫ್ ಅಪ್ವಾ ಎಲ್ಲ ಕಡೆ ರೀತಿಯಾಗಿರ್ತಕ್ಕಂಥ ಸುಳ್ಳು ಸುದ್ದಿ ನಡೆಸಿ ಅಡಿಸಿ ಜನರ ಮನಸ್ಸಿನಲ್ಲಿ ವಿಕೃತಿಗೊಳಿಸಿ ಸಮಾಜಕ್ಕೆ ಘಾತಕರಾಗ್ತಾರೆ ಇವರು ಅಂದರೆ ಭಾಗವತಿ ಇವತ್ತಿಗೂ ಕೂಡ ಹೇಗೆ ನಮ್ಮ ಇವತ್ತಿನ ಕಾಂಟೆಂಪ್ರರಿ ಜಗತ್ತಿಗೆ ಎಷ್ಟು ರೀತಿಯಾಗಿ ಪ್ರಸ್ತುತವಾಗಿದೆ ಆರಂಭದಲ್ಲಿ ನಾನು ಹೇಳದಂತೆ ಇವತ್ತಿಗೂ ನಾವು ಈ ಸಮಸ್ಯೆ ನಮಗಿದೆ ಏನು ಮಾಡಬೇಕು ಸೀತೆಯು ಅತಿ ಗರ್ಭಿಣಿ ಅವನು ರಾತ್ರಿ ಬಂದಿರತಕ್ಕಂಥ ಸಮಯದಲ್ಲಿ ಅವಳಿಗೆ ಎಂಟು ತಿಂಗಳು ತುಂಬಿತ್ತು ಅವಳನ್ನು ಬಹಳ ಸಂತೋಷದಿಂದ ಇಡುವುದಕ್ಕೋಸ್ಕರ ರಾಮಚಂದ್ರ ಏನು ಮಾಡಿದ್ದ ಅಂತಂದರೆ ಅಯೋಧ್ಯೆಯವರೆಗೆ ಒಂದು ಅಶೋಕವನ ಅಂತಕೊಂಡು ಅಂತೇಳಿ ಒಂದು ಉದ್ಯಾನವನ ಉದ್ಯಾನವನ್ನು ತಯಾರು ಮಾಡಿದ್ದ ಉದ್ಯಾನವನ್ನು ತಯಾರು ಮಾಡಿ ಅಲ್ಲಿ ಬೇಡಿದ ಊಟದ ವ್ಯವಸ್ಥೆ ಇತ್ತು ಮನರಂಜನೆ ಅನುಕೂಲತೆ ಇತ್ತು ಸಂಗೀತ ಇತ್ಯಾದಿಗಳ ಅನುಕೂಲತೆ ಇತ್ತು ಹಿರಿಯರ ಋಷಿಗಳ ಉಪದೇಶ ಕೇಳ್ತಕ್ಕಂಥ ಅನುಕೂಲತೆ ಇತ್ತು ಈ ರೀತಿಯಾಗಿ ತನ್ನ ಸೀತೆಗೆ ಗರ್ಭಿಣಿಯಾದ ಸೀತೆಗೆ ಯಾವುದೇ ಮಾನಸ ಮಾನಸಿಕವಾದ ಪೀಡಿ ಆಗಬಾರ್ದು ಅಂತಿಕೊಂಡು ಅಂತ ಹೇಳಿ ಅನ್ನುವ ವ್ಯವಸ್ಥೆಯನ್ನು ಮಾಡಿದ್ದ ಕಲಿಬೇಕು ನಾವು ಗರ್ಭಿಣಿ ಹೆಣ್ಮಕ್ಕಳಿಗೆ ಹೇಗೆ ಸಾತ್ವಿಕ ವಾತಾವರಣದಲ್ಲಿಡಬೇಕು ಸಾತ್ವಿಕ ಆಹಾರ ಸಾತ್ವಿಕ ಶ್ರವಣ ಸಾತ್ವಿಕ ವಿಚಾರ ಸಾತ್ವಿಕ ಮಾತುಗಳು ಇಂಥ ವಾತಾವರಣದಲ್ಲಿ ಗರ್ಭಿಣಿಯನ್ನು ಬೆಳೆಸ್ಬೇಕು ಯಾಕೆಂದರೆ ಅಲ್ಲಿದ್ದ ಶಿಶು ಈ ಸಂಸ್ಕಾರ ಪಡೆಯಬೇಕು ಅಂತ ತಿಳ್ಕೊಂಡು ಅಂತೇಳಿ ಹೀಗಿದ್ದರೂ ಕೂಡ ರಾತ್ರಿ ಹಗಲೆಲ್ಲ ಹೆಂಡತಿ ಯುಗಕ್ಷೇಮ ನೋಡಿಕೊಂಡು ರಾತ್ರಿ ಇದ್ದ ರಾಮಚಂದ್ರ ಅವನ ಜೊತೆಯಲ್ಲಿ ಭದ್ರನಟ ಒಬ್ಬನು ಅವನಿಗೆ ಪ್ರೇನಾಗಿರ್ತಕ್ಕಂಥ ಮಿತ್ರನೂ ಇದ್ದ ಮತ್ತೆ ಪುನಃ ರಾಮಚಂದ್ರ ಅವನನ್ನು ಕಳಿಸಿದ್ದಾನೆ ಎಲ್ಲ ಸತ್ಯ ತಿಳಿದುಕೊಂಡು ಅಂತ ಅಂತಿರ್ಕೊಂಡು ಅಂತೇಳಿ ಅವ ಬಂದು ಹೇಳ್ದ ಅಗಸ್ರವ ಅಗಸ್ರವ ಅವನ ಹೆಂಡ್ತಿ ತನ್ನ ಗೆಳತಿಯ ಮನೆಯ ಮದುವೆಗೆ ಹೋಗಿರ್ತಕ್ಕಂಥವಳು ಮತ್ತೆ ಸ್ವಲ್ಪ ಹೆಚ್ಚಿಗೆ ಇದು ಬಂದಿದ್ದಾಳೆ ಅವನ ಮಾತನ್ನು ಕೇಳಿ ಆ ಹೆಸರು ಹೆಚ್ಚಿನ ಜನರೆಲ್ಲರೂ ಇದೇ ಮಾತಾಡ್ತಾ ಇದ್ದಾರೆ ಏ ನೀ ಹೆಂಡತಿನ ಬಿಟ್ಟಿದ್ದು ಬರೋಬ್ರೂ ರಾಮನಂಗನೇನು ತಪ್ಪು ಮಾಡಲಿಲ್ಲ ಅಂತಕೊಂಡು ಅಂತೇಳಿ ಅಂತಾರೆ ಅಂತಕೊಂಡಂತ ಅನ್ನೋ ಮಾತನ್ನು ರಾಮಚಂದ್ರನ ಕವಿಗ ಮುಟ್ಟಿಸಿದ್ದ ರಾಮಚಂದ್ರ ಏನು ನಿರ್ಧಾರ ತೆಗೆದುಕೊಂಡ ನಿರ್ಧಾರ ಸರಿಯಿತ್ತೆ ಅಥವಾ ಕ್ರೂರವಾಗಿತ್ತೆ ಸ್ವಾರ್ಥಕ್ಕೋಸ್ಕರ ಹೆಂಡತಿಯನ್ನು ತಿರಸ್ಕರಿಸಿದನೆ ಈ ಎಲ್ಲ ವಿಚಾರಗಳನ್ನು ನೀವು ವಿಚಾರ ಮಾಡಿ ನಮ್ಮ ಶಾಸ್ತ್ರ ಏನು ಹೇಳ್ತದೆ ಅನ್ನೋದನ್ನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ ಸ್ವಲ್ಪ ರಾಮಾಯಣ ವಿಲಂಬ ಲೆಂಗಿಯಾಯಿತು ವಿಸ್ತೃತವಾಯಿತು ಆದರೆ ನಮ್ಮ ಇವತ್ತಿನ ದಿವಸ ನಾವು ರಾಮನ ಆರಾಧಕರು ರಾಮಕೃಷ್ಣನ ಆಧಾರ ಹರೇ ರಾಮ ಹರೇ ರಾಮ 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 ಹರೇ ಅಂತಕ್ಕಂಥವರು ಅವರ ಚರಿತ್ರೆಯಲ್ಲಿ ಒಂದು ಸಣ್ಣ ತಪ್ಪಿನ ನೆರಳು ಕೂಡ ಇಲ್ಲ ಅಂತ ಅನ್ನೋದನ್ನು ನಾವು ತಿಳಿದುಕೊಳ್ಳಬೇಕಾದದ್ದು ನಮ್ಮ ಕರ್ತವ್ಯ ಅದಕ್ಕೋಸ್ಕರ ಸಂದರ್ಭ ಬಂದಿದೆ ಅಂಥೇಳಿ ಇಲ್ಲಿರ್ತಕ್ಕಂಥ ಸಂದರ್ಭವನ್ನು ಇಟ್ಟುಕೊಂಡೇ ಅದನ್ನು ವಿಚಾರಣೆ ಮಾಡ್ತಾ ಇದ್ದೇವೆ ನಾಳೆ ರಾಮಚಂದ್ರ ಏನು ಡಿಸಿಷನ್ ತೆಗೆದುಕೊಳ್ತಾನೆ ಡಿಸಿಷನ್ ತೆಗೆದುಕೊಂಡು ಎಷ್ಟು ಸರಿ ನಾಳಿನ ದಿವಸ ನಾವು ತಿಳಿದುಕೊಳ್ಳೋಕ್ಕೆ ಪ್ರಯತ್ನಿಸೋಣ ಈ ಕರ್ತಾ ಪ್ರಕ್ತಿ ಶ್ರೀಕೃಷ್ಣ ಅರ್ಪಣವಾಸ